ಹತ್ತನೇ ಅಧ್ಯಾಯ ಓದಿದ್ರಲ್ವಾ. ಸೊ ಈ ಒಂದು ಕ್ವಿಜ್ ನ ಇವತ್ತಿರುವಂತ ಒಂದು ವಿಷಯ ಅಂತ ನೋಡ್ಬೇಕಾದ್ರೆ, ನಿಯಮ ಏನಿದೆ ಅದೆಲ್ಲ ಸೇಮ್ ಆಸ್ ಇಟ್ ಈಸ್. ಅಂದ್ರೆ ಪೆನ್ನು ಬುಕ್ ನ ರೆಡಿ ಆಗಿಟ್ಕೊಳ್ಳಿ, ನಾನು ವಾಟ್ಸಪ್ ಮಾಡಿದ್ದೆ ನಿಮ್ಗೆ. ಓಕೆ, ಮತ್ತೆ ನೋಡ್ಬೇಕಾದ್ರೆ ಸೊ ಅದೇ ರೀತಿಯಾಗಿ ಎಲ್ರು ಆನ್ಸರ್ ನ ಬರ್ದಿಟ್ಕೊಳ್ಳಿ. ಆನ್ಸರ್ ಬರ್ದಾದ್ಮೇಲೆ ಕೊನೆಗೆ ಏನ್ ಮಾಡೋಣ, ಎಲ್ಲ ಹತ್ರ ನನಗೆ ವಾಟ್ಸಪ್ ಮಾಡಿ, ಗ್ರೂಪ್ ಅಲ್ಲಿ ವಾಟ್ಸಪ್ ಮಾಡಿ. ವಾಟ್ಸಪ್ ಆದ್ಮೇಲೆ ನೀವು ವಾಟ್ಸಪ್ ಮಾಡಿದೀರ ಅಂದ್ಮೇಲೆ ಏನ್ ಮಾಡೋಣ, ನೆಕ್ಸ್ಟ್ ನಾವು ಇದು ಅಂದ್ರೆ ಫಸ್ಟೇ ಅಂದ್ರೆ ಉತ್ತರ ಏನ್ ಮಾಡೋಣ, ಸ್ಟಡಿ ಮಾಡೋಣ. ಸೊ ಉತ್ತರ ಸ್ಟಡಿ ಮಾಡಿ ಮಾರ್ಕ್ಸ್ ನ ಕೊಡೋಣ, ಆಸ್ ಇಟ್ ಈಸ್. ಲಾಸ್ಟ್ ಟೈಮ್ ಯಾವ ತರ ಇತ್ತು ಅದೇ ತರ. ಓಕೆನಾ? ಏನು ಕನ್ಫ್ಯೂಷನ್ ಇಲ್ಲ ತಾನೆ ನಿಮ್ಗೆ? ಓಕೆ ಅಲ್ವಾ? ರೈಟ್. ಬೇಕಾದ್ರೆ ಇವತ್ತು ಒಂದು ಕ್ವಿಜ್ ಏನಂತ ನೋಡ್ಬೇಕಂದ್ರೆ, ಟ್ರೂ ಆರ್ ಫಾಲ್ಸ್ ಅಂದ್ರೆ ನಿಜನ ಸುಲ್ಲ ಅಂತ. ಅಷ್ಟೇ, ನಿಮ್ಗೆ ಸಿಂಪಲ್. ನೀವೇನು ಉತ್ತರ ಎಷ್ಟು ಏನ್ ಬರೀಬೇಕಾಗಿಲ್ಲ. ಆ ಪ್ರಶ್ನೆ ಇದು ನಿಜ ಇಲ್ಲ ಇದು ಇದು ತಪ್ಪು ಅಂತ ತಪ್ಪು ಸರಿ ಬರೆದ್ರೆ ಸಾಕು. ಇದು ತಪ್ಪು, ಇದು ಸರಿ, ಟ್ರೂ ಆರ್ ಫಾಲ್ಸ್. ಈಸಿ ಆಗಿದೆಯಲ್ಲ ನಿಮ್ಗೆ ಸ್ವಲ್ಪ. ಇದು ನಿಜನ ಸುಲ್ಲ ಅಂತ ಬರ್ದ್ರೆ ಸಾಕು, ತಪ್ಪ ಸರಿ ಬರ್ದ್ರೆ ಸಾಕು, ಅದೊಂದು ಮಾತ್ರ. ಸೊ ಕ್ವಶನ್ ನಂಬರ್ ಎಗೆ, ಕ್ವಶನ್ ನಂಬರ್ ಒನ್ಗೆ ಇದು ಸರಿ ಇದ್ರೆ ಸರಿ ಅಂತ ಬರೀರಿ, ತಪ್ಪು ಇದ್ರೆ ತಪ್ಪು ಅಂತ ಬರೀರಿ. ಓಕೆನಾ? ಸೊ ಹೋಗೋಣ ಕ್ವಿಜ್ ಒಳಗಡೆ. ರೈಟ್. ಸೊ ಮೊದಲನೇ ಪ್ರಶ್ನೆ, ಸೊ ಎಲ್ರು ಓದಿದೆ ಅನ್ಸುತ್ತೆ ಯಾಜಕ ಕಾಂಡ ಒಂದರಿಂದ ಹತ್ತನೇ ಅಧ್ಯಾಯ. ಅದನ್ನ ಕ್ವಶನ್ ಹೆಂಗಪ್ಪ ಪ್ರಿಪೇರ್ ಮಾಡೋದಂತ ತುಂಬಾ ಯೋಚನೆ ಮಾಡ್ತಿದ್ದೆ, ಸ್ವಲ್ಪ ಕಷ್ಟ ಅನಿಸ್ತಾ ಇತ್ತು. ಅದರಿಂದ ಈ ಒಂದು ಆಂಗಲ್ ಅಲ್ಲಿ ಮಾಡಿದೀನಿ, ನಿಮ್ಗೂ ಪ್ರಯೋಜನ ಆಗಿಲ್ಲ ಅಂತ. ಓಕೆ, ಕ್ವಶನ್ ನಂಬರ್ ಒನ್ ಏನಂದ್ರೆ, ನೀವು ಕೊಬ್ಬನ್ನು ತಿನ್ನಬಹುದು, ರಕ್ತವನ್ನು ತಿನ್ನಬಾರದು. ನೀವು ಕೊಬ್ಬನ್ನು ತಿನ್ನಬಹುದು, ರಕ್ತವನ್ನು ತಿನ್ನಬಾರದು. ರೇಷ್ಮಾ ಅಷ್ಟು ನಿಮ್ಗೆ ಕರೆಂಟ್ ಬಂದಿದ್ಯಾ? ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ವೇಟ್ ಮಾಡ್ಬೇಕಾದ್ರೆ ನಾನು ವೇಟ್ ಮಾಡ್ತೀನಿ, ಟೈಮ್ ಕೊಡ್ತೀನಿ. ಸರಿ ಸಿಸ್ಟರ್. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ, ಮೊದಲನೇ ಪ್ರಶ್ನೆ, ನೀವು ಕೊಬ್ಬನ್ನು ತಿನ್ನಬಹುದು, ರಕ್ತವನ್ನು ತಿನ್ನಬಾರದು. ಇದು ಸರಿನಾ ತಪ್ಪ ಅಂತ ಬರಿಬೇಕು. ಓಕೆ, ನಿಮ್ಮ ಸಮಯ ಈಗ ಆರಂಭವಾಗ್ತಿದೆ. 1, 2, 3, 4, 5, 6, 7, 8, 9, 10. ಓಕೆ, ಸಮಯ ಮುಕ್ತಾಯವಾಗಿದೆ. ಕ್ವೆಶ್ಚನ್ ನಂಬರ್ 2, ಇಲ್ಲಿ ನಾನು ಪ್ರಶ್ನೆ ನಂಬರ್ ಹಾಕಿಲ್ಲ, ನಾನು ಹೇಳ್ತಿದ್ದೀನಿ ಅದನ್ನ ಕರೆಕ್ಟ್ ಆಗಿ ನೀವು ತಿಳ್ಕೊಳ್ಳಿ, ಮಾರ್ಕ್ಸ್ ಮಾಡ್ಕೊಳ್ಳಿ ಅಲ್ಲಿ. ಕ್ವಶನ್ ನಂಬರ್ 2 ಅಂತ ಹಾಕೊಳ್ಳಿ ಇದಕ್ಕೆ. ಯಾವನಾದ್ರೂ ಕರ್ತನನ್ನು ನಿಷೇಧಿಸಿದ ಆಜ್ಞೆಗಳಲ್ಲಿ ಯಾವುದನ್ನಾದ್ರೂ ಮಾಡಿ ಪಾಪ ಮಾಡಿದರೆ ಅದು ಅವನಿಗೆ ತಿಳಿದಿದ್ದಾಗ ಅವನು ಅಪರಾಧಿ ಆಗಿರುವುದಿಲ್ಲ. ಯಾವನಾದ್ರೂ ಕರ್ತನ ನಿಷೇಧ ಆಜ್ಞೆಗಳಲ್ಲಿ ಯಾವುದನ್ನಾದ್ರೂ ಪಾಪ ಮಾಡಿದರೆ ಪ್ರಶ್ನೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ಅಂದ್ರೆ ಈ ಒಂದು ವಿಷಯನ ಅರ್ಥ ಮಾಡ್ಕೊಳ್ಳಿ. ಪಾಪ ಮಾಡಿದ್ರೆ ಒಂದು ಆ ಲಾನ ಬ್ರೇಕ್ ಮಾಡಿದಾಗ ಅದವ್ನು ಗೊತ್ತಿದ್ದು, ಅಂದ್ರೆ ಅವ್ನು ಗೊತ್ತಿಲ್ಲದೆ ಇದ್ದಾಗ, ದಯವಿಟ್ಟು ಕ್ಷಮಿಸ್ಕೊಳ್ಳಿ, ತಿಳಿಯದಿದ್ದಾಗ ಅವನು ಅಪರಾಧಿ ಆಗಿರುವುದಿಲ್ಲ. ಅದು ಅವನಿಗೆ ತಿಳಿಯದಿದ್ದಾಗ ಅಲ್ಲ, ಅವನಿಗೆ ಗೊತ್ತಿಲ್ಲದೆ ಇದ್ದಾಗ ಅವನು ಅಪರಾಧಿ ಆಗಿರುವುದಿಲ್ಲ ಅಂತ. ಓಕೆ, ಇಂಗ್ಲಿಷ್ ಅಲ್ಲಿ ಅದೇ ರೀತಿ ಬರ್ತಾ ಇದೆ. ಇಫ್ ಎ ಸೋಲ್ ಸಿನ್ ಅಂಡ್ ಕಮಿಟ್ ಎನಿ ಆಫ್ ದಿಸ್ ಥಿಂಗ್ಸ್ ವಿಚ್ ಆರ್ ಫಾರ್ಬಿಡನ್ ಟು ಬಿ ಡನ್ ಬೈ ದಿ ಕಮಾಂಡ್ಮೆಂಟ್ಸ್ ಆಫ್ ದಿ ಲಾರ್ಡ್, ದೋ ಹಿ ವಿಸ್ಡ್ ಇಟ್ ನಾಟ್, ಇಟ್ ಈಸ್ ನಾಟ್ ಗಿಲ್ಟಿ. ಕಾರ್ತಿಕ್ ಬೇರೆ ಲೈನ್ಲಿ ಇರ್ಕೀಂಗಳಾ? ಕಾರ್ತಿಕ್ ಬ್ರದರ್, ಕಾರ್ತಿಕ್ಬೇಕಾದ್ರೆ ಈ ಒಂದು ಇದೊಂದು ವಿಷಯ, ಇದನ್ನ ತಪ್ಪಾ ಸರಿ ಅಂತ ನೀವು ಮಾರ್ಕ್ ಮಾಡಿ. ನಿಮ್ಮ ಸಮಯ ಶುರುವಾಗ್ತಿದೆ. 1, 2, 3, 4, 5, 6, 7, 8, 9, 10. ಓಕೆ, ಸಮಯ ಮುಕ್ತಾಯವಾಯ್ತು. ಮುಂದಿನ ಪ್ರಶ್ನೆ, ವಾರದಲ್ಲಿ ಎರಡು ಬಾರಿ ಯಜ್ಞ ವೇದಿಯ ಮೇಲೆ ಬೆಂಕಿ ಉರಿಯುತ್ತಿರಬೇಕು. ವಾರದಲ್ಲಿ ಎರಡು ಬಾರಿ ಯಜ್ಞ ವೇದಿಯ ಮೇಲೆ ಬೆಂಕಿ ಉರಿಯುತ್ತಿರಬೇಕು. ಟ್ವೈಸ್ ಇನ್ ವೀಕ್ ದಿ ಫೈರ್ ಶುಡ್ ಬಿ ಬರ್ನಿಂಗ್ ಅಪಾನ್ ದಿ ಆಲ್ಟರ್. ಈ ಪ್ರಶ್ನೆ 3, ಕ್ವಿಸ್ ನಂಬರ್ ಅಂದ್ರೆ ಇದು ಮೂರನೇ ಒಂದು ಪ್ರಶ್ನೆಯಲ್ಲಿ.
ತಪ್ಪ ಸರಿಯಾ? ಹೌದು ಇದು ಸರಿ ಅಂದ್ರೆ ಸರಿ ಅಂತ ಬರೀರಿ, ತಪ್ಪಂದ್ರೆ ತಪ್ಪಂತ ಬರೀರಿ. ಶಾರ್ಟ್ ಫಾರ್ಮ್ ಬರೀಕ್ ಹೋಗ್ಬರ್ರಿ, ಟ್ರೂ ಫಾಲ್ಸ್ ನ ಟಿ ಆರ್ ಯು ಅಂತಾನೆ ಬರೀರಿ, ಫಾಲ್ಸ್ ಗೆ ಎಫ್ ಎ ಎಲ್ ಎಸ್ ಅಂತಾನೆ ಬರೀ ಬರೀರಿ, ಅದನ್ನ ಆ ರೀತಿನೇ ಬರೀರಿ, ಅದು ಕನ್ಫ್ಯೂಷನ್ ಆಗುತ್ತೆ. ಸೊ ಅವಾಗ ನಮ್ಗೆ ಕಂಡಿಡಿಕ್ ಈಸಿ ಆಗುತ್ತೆ. ಟೈಮ್ ತಗೊಳ್ಳಿ, ನಿಧಾನಕ್ಕೆ ಬರೀರಿ, ಸಮಯ ಕೊಡ್ತಾ ಇದೀನಿ, ಏನ್ ಜಾಸ್ತಿ ಸಮಯ ಏನೋ ತಗೊಳಲ್ಲ ಇದಕ್ಕೆ. ಅರ್ಥ ಆಗ ರೀತಿಯಲ್ಲಿ ಬರೀರಿ, ನಾನು ಮತ್ತೆ ನಿಮ್ಗೆ ಫೋನ್ ಮಾಡಿ ಇದೇನು ಬರ್ದಿದ್ರ ಅಂತ ಕೇಳೋ ರೀತಿಯಲ್ಲಿ ಇರದೆ ಅದನ್ನ ಬರೀ. ಇಲ್ಲ ಬೆಸ್ಟ್ ನೀವ್ ಏನ್ ಮಾಡ್ತೀನಿ ಅಂದ್ರೆ ಒಂದ್ 8 ಮಾರ್ಕ್ ಹಾಕೊಳ್ಳಿ, ಇಲ್ಲಾಂದ್ರೆ 8 ಮಾರ್ಕ್ ಹಾಕೊಳ್ಳಿ, ನಿಮ್ಗಿನ್ನ ಈಸಿ ಅಂದ್ರೆ. ಆದ್ರೆ ಕರೆಕ್ಟ್ ಆಗಿರ್ಬೇಕು, 8 ಮತ್ತೆ ರೈಟ್ ಮಾರ್ಕ್ ನೀವ್ ಹಾಕೋದು. ಓಕೆ, ಆತರ ಹಾಕೊಳ್ಳಿ. ಓಕೆ, ಇದಕ್ಕೆ ಸಮಯ ಬೇಕಾಗಿಲ್ಲ ಅನ್ಸುತ್ತೆ, ಸಮಯ ಆಲ್ರೆಡಿ ಆಗಿದೆ. ಓಕೆನಾ? ಸೊ ಕ್ವಶನ್ ಮೂರನೇ ಪ್ರಶ್ನೆ ಆಗಿದೆ, ಈಗ ನಾಲ್ಕನೇ ಹೋಗೋಣ. ಇದಲ್ಲದೆ ಆರೋನರ ಕುಮಾರರಾದ ಎಲಿಯೇಸರ್ ಮತ್ತು ಇತಾಮರ್ ಕರ್ತನು ಆಜ್ಞಾಪಿಸದೇ ಇದ್ದ ಬೇರೆ ಬೆಂಕಿಯನ್ನು ಕರ್ತನ ಸನ್ನಿಧಿಯಲ್ಲಿ ಅರ್ಪಿಸಿದರು ಸಮರ್ಪಿಸಿದರು. ಇದಲ್ಲದೆ ಆರೋನ ಕುಮಾರರಾದ ಎಲಿಯೇಸರ್ ಮತ್ತು ಇತಾಮರ್ ಕರ್ತನು ಆಜ್ಞಾಪಿಸದೇ ಇದ್ದ ಬೇರೆ ಬೆಂಕಿಯನ್ನು ಕರ್ತನ ಸನ್ನಿಧಿಯಲ್ಲಿ ಸಮರ್ಪಿಸಿದರು. ಎಲಿಯೇಸರ್ ಅಂಡ್ ಇತಾಮರ್, ದಿ ಸನ್ಸ್ ಆಫ್ ಆರೋನ್, ಆಫರ್ ದಿ ಸ್ಟ್ರೇಂಜ್ ಫೈರ್ ಬಿಫೋರ್ ದಿ ಲಾರ್ಡ್ ವಿಚ್ ಹಿ ಕಮಾಂಡೆಡ್ ದೆಮ್ ನಾಟ್. ಟ್ರೂ ಆರ್ ಫಾಲ್ಸ್? ಯುವರ್ ಟೈಮ್ ಸ್ಟಾರ್ಟ್ ನೌ. 1, 2, 3, 4, 5, 10. ನಾಲ್ಕನೇ ಪ್ರಶ್ನೆ ಆಗಿದೆ. ಮುಂದಿನ ಪ್ರಶ್ನೆ, ಮಾಂಸವನ್ನು ಚರ್ಮವನ್ನು ಅವನು ಪಾಳೆಯದ ಹೊರಗೆ ಬೆಂಕಿಯಿಂದ ಸುಡಬಾರದು. ಮಾಂಸವನ್ನು ಚರ್ಮವನ್ನು ಅವನು ಪಾಳೆಯದ ಹೊರಗೆ ಬೆಂಕಿಯಿಂದ ಸುಡಬಾರದು. ಫ್ಲೆಶ್ ಆನ್ ದಿ ಹೈಡ್ ನಾಟ್ ಬರ್ನ್ ವಿತ್ ದಿ ವಿತ್ ಫೈರ್ ವಿಥೌಟ್ ದಿ ಕ್ಯಾಂಪ್. ಯುವರ್ ಟೈಮ್ ಸ್ಟಾರ್ಟ್ ನೋ. 1, 5, 10. ಎಷ್ಟು ಪ್ರಶ್ನೆ ಆಗಿದೆ? ಅಷ್ಟು ಬೇಗ ಆಯ್ತು, ಟೈಮ್ ಬೇಗ ಆಗಿದೆ. ಓಕೆ, ಕ್ವಶನ್ ನಂಬರ್ 6. ಕರ್ತನಿಗೆ ನೀನು ತರುವ ಆಹಾರ ಸಮರ್ಪಣೆ ಯಾವುದು ಹುಲಿಯಿಂದ ಮಾಡಿದ್ದಾಗಿರಬಾರದು. ಕರ್ತನಿಗೆ ನೀವು ಬೆಂಕಿಯಿಂದ ಮಾಡುವ ಎಲ್ಲಾ ಸಮರ್ಪಣೆಗಳಲ್ಲಿ ಹುಲಿಯನ್ನಾಗಲಿ ಜೇನನ್ನಾಗಲಿ ಸುಡಬಾರದು. ಓಕೆನಾ ಬ್ರದರ್? ಇನ್ನೊಮ್ಮೆ ಹೇಳ್ರಿ, ಅರ್ಥ ಆಗ್ಲಿಲ್ಲ. ಕರ್ತನಿಗೆ ನೀವು ತರುವ ಯಾವುದೇ ಆಹಾರ ಸಮರ್ಪಣೆ ಯಾವುದೇ ಹುಲಿಯಿಂದ ಮಾಡಿದ್ ಅಂದ್ರೆ ಹುಲಿ ಇರ್ಬಾರ್ದು ಮಾಡಿದ್ದಾಗಿರ್ಬಾರ್ದು. ಯಾವುದೇ ಒಂದು ಆಹಾರ ದೇವ್ರು ಕೊಟ್ಟಾಗ ಅದು ಹುಲಿಯಿಂದ ಮಾಡಿದ್ದಾಗಿರ್ಬಾರ್ದು. ಮತ್ತೆ ಬೆಂಕಿಯಿಂದ ಮಾಡುವ ಎಲ್ಲಾ ಸಮರ್ಪಣೆ ಹುಲಿಯನ್ನಾಗ್ಲಿ ಜೇನನ್ನಾಗ್ಲಿ ಸುಡಬಾರ್ದು. ಹುಲಿ ಮತ್ತೆ ಜೇನಲ್ಲಾಗಿರೋದನ್ನ ಸುಡಬಾರ್ದು ಅಂತ ಹೇಳ್ತಿದ್ದಾರೆ. ಓಕೆ, ನೋ ಮೀಟ್ ಆಫರಿಂಗ್ ವಿಚ್ ಯು ಶಲ್ ಬ್ರಿಂಗ್ ಆನ್ ಟು ದಿ ಲಾರ್ಡ್ ಶಲ್ ಬಿ ಮೇಡ್ ವಿತ್ ಲಿವನ್, ಫಾರ್ ಯು ಶಲ್ ಬರ್ನ್ ನೋ ಲಿವನ್ ನಾರ್ ಎನಿ ಹನಿ ಇನ್ ಎನಿ ಆಫರಿಂಗ್ ಆಫ್ ದಿ ಲಾರ್ಡ್ ಮೇಡ್ ಬೈ ಫೈರ್. ಓಕೆ, ನಿಮ್ಮ ಸಮಯ ಶುರುವಾಗಿದೆ. ನಿಮ್ಮ ಸಮಯ ಮುಕ್ತಾಯವಾಗಿದೆ. ಕ್ವಶನ್ ನಂಬರ್ 7. ನಿನ್ನ ಪ್ರತಿಯೊಂದು ಆಹಾರ ಸಮರ್ಪಣೆಯು ಉಪ್ಪಿನಲ್ಲಿ ಬೆರಕೆಯಾಗಿರಬೇಕು. ನಿನ್ನ ಪ್ರತಿಯೊಂದು ಆಹಾರ ಸಮರ್ಪಣೆಯು ಉಪ್ಪಿನಲ್ಲಿ ಬೆರಕೆಯಾಗಿರಬೇಕು. ಅಂಡ್ ಎವ್ರಿ ಆಬ್ಲೇಷನ್ ಆಫ್ ದೈ ಮೀಟ್ ಆಫರಿಂಗ್ ಶಾಲ್ ಡೋ ಸೀಸನ್ ವಿತ್ ಸಾಲ್ಟ್. ನಿಮ್ಮ ಸಮಯ ಆರಂಭವಾಗ್ತಾ ಇದೆ. 1, 2, 3, 4, 5, 6, 7, 8, 9, 10. ಎಷ್ಟು ಪ್ರಶ್ನೆ ಆಯ್ತು? 7. ಸೊ ಕ್ವಶನ್ ನಂಬರ್ 8. ಯಾಜಕನಿಗಾಗಿರುವ ಪ್ರತಿಯೊಂದು ಆಹಾರ ಬಲಿಯು ಸಂಪೂರ್ಣವಾಗಿ ಸುಡಲ್ಪಡಬೇಕು.
ಅದನ್ನು ತಿನ್ನಬಾರದು ಅಂದನು. ಅಂದ್ರೆ ಭೋಜನ ಬಲಿ ಅಂತ ನಿಮ್ಮ ಒಂದು ಟ್ರಾನ್ಸ್ಲೇಷನ್ ಬರ್ಬೋದು ಕೆಲವೊಂದ್ರಲ್ಲಿ, ಕೆಲವಂತ ಆಹಾರ ಅಂತಿದೆ. ಸೊ ಕನ್ಫ್ಯೂಷನ್ ಮಾಡ್ಕೊಳಕ್ ಬರ್ರಿ, ಸಿಮಿಲಾರಿಟಿ ಇದೆ ಎರಡು. ಬಟ್ ಏನಂದ್ರೆ ಅದನ್ನ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ, ಯಾಜಕನಿಗಾಗಿರುವ ಪ್ರತಿಯೊಂದು ಆಹಾರ ಬಲಿಯು ಸಂಪೂರ್ಣವಾಗಿ ಸುಡಲ್ಪಡಬೇಕು, ಅದನ್ನು ತಿನ್ನಬಾರದು ಅಂದನು. ಅಂಡ್ ಎವ್ರಿ ಮೀಟ್ ಆಫರಿಂಗ್ ಫಾರ್ ದಿ ಪ್ರೀಸ್ಟ್ ಶಲ್ ಬಿ ಓನ್ಲಿ ಬರ್ನ್ಟ್, ಇಟ್ ಶಲ್ ನಾಟ್ ಬಿ ಈಟನ್. ನಮ್ಮ ಸಮಯ ಆರಂಭವಾಗಿದೆ. 1, 2, 3, 4, 5. ನಿಮ್ಮ ಸಮಯ ಮುಕ್ತಾಯವಾಗಿದೆ. ಕ್ವಶನ್ ನಂಬರ್ 9 ಬಂದಿದ್ಯಾ? ಓಕೆ. ಆರೋನ ಚಿಕ್ಕಪ್ಪನಾದ ಉಜ್ಜಯನ ಮಕ್ಕಳು ಮಿಷಾಯೇಲನು ಎಲ್ಸಾಫನು. ಆರೋನ ಚಿಕ್ಕಪ್ಪನಾದ ಉಜ್ಜಯನ ಮಕ್ಕಳು ಮಿಷಾಯೇಲನು ಎಲ್ಸಾಫನು. ಇದು ನಿಜನಾ ಸುಳ್ಳು ಅಂತ ಆಗ್ಬೋದಷ್ಟೇ. ಮಿಷಾಯೇಲ್ ಅನ್ ಎಲ್ಸಾಫಾನ್ ದಿ ಸನ್ಸ್ ಆಫ್ ಉಜ್ಜಯ ದಿ ಅಂಕಲ್ ಆಫ್ ಆರೋನ್. ನಾನು ನಿಮ್ಮನ್ನ ಏನಕ್ಕೂ ಕನ್ಫ್ಯೂಷನ್ ಮಾಡಕ್ ಹೋಗಲ್ಲ, ಯಾಕಂದ್ರೆ ಇಲ್ಲಿ ಒಂದ್ ಪಾಯಿಂಟ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಮ್ಗೆ ಗೊತ್ತಿದೆ ಆ ಒಂದು ಕಾನ್ಸೆಪ್ಟ್ ಓದ್ದಾಗ ಸತ್ಯದಲ್ಲಿ ಒಂದು ಸ್ವಲ್ಪ ಹುಳಿ ಮಿಕ್ಸ್ ಆದ್ರೆ ಎಲ್ಲ ತಪ್ಪಾಗುತ್ತೆ. ಅದೇ ರೀತಿ ಕಾನ್ಸೆಪ್ಟ್ ಅಲ್ಲಿ ಎಲ್ಲಾದ್ರೂ ಒಂದು ತಪ್ಪು ಏನೋ ಇದ್ರು ಅದು ತಪ್ಪಂತ ಆಗುತ್ತೆ. ಈ ಪಾಯಿಂಟ್ ಇಲ್ದಿರಲ್ಲ, ಚಿಕ್ಕಪ್ಪ ಇಲ್ದೇ ಇರ್ಬೋದು, ಮಕ್ಳು ಇಲ್ದೇ ಇರ್ಬೋದು, ಆರೋನ್ ಈ ತರ ಯಾವ್ದೇ ಪಾಯಿಂಟ್, ಅದನ್ನ ಸರಿಯಾಗಿ ಇದ್ ಮಾಡಿ. ನೀವು ಕರೆಕ್ಟ್ ಆಗಿ ಓದಿದ್ರೆ ಅದನ್ನ ಕರೆಕ್ಟ್ ಆಗಿ ಇದ್ ಮಾಡಿದ್ರೆ ಅಷ್ಟೇ, ಇನ್ನೇನಿಲ್ಲ. ಇಲ್ಲೇನು ಕನ್ಫ್ಯೂಷನ್ಸ್ ಮಾಡ್ಕೊಳ್ಬೋದು. ಓಕೆನಾ? ಸರಿ. ಸೊ ಕ್ವೆಶ್ಚನ್ ನಂಬರ್ ಎಷ್ಟಾಗಿದೆ ಈಗ? 9 ಆಯ್ತಾ? ಆರೋನ ಕುಮಾರರು ಎಲಾಜರ್ ಮತ್ತು ಇತಾಮರ್. ಆರೋನ ಕುಮಾರರು ಎಲಾಜರ್ ಮತ್ತು ಇತಾಮರ್. ತುಂಬಾ ನಿಮ್ಗೆ ಈಸಿ ಕ್ವೆಶ್ಚನ್ ಕೊಡ್ತಾ ಇದ್ದೀನಿ. ಆರೋನ್ ಓಕೆ, ಇಂಗ್ಲಿಷ್ ಅಲ್ಲಿ ಸ್ವಲ್ಪ ಇದಾಗಿರ್ಬೇಕು. ಅಂದ್ರೆ ಸನ್ಸ್ ಆಫ್ ಆರೋನ್ ಇಸ್ ಎಲಾಜರ್ ಅಂಡ್ ಇತಾಮರ್. ಟ್ರೂ ಆರ್ ಫಾಲ್ಸ್? ಟ್ರೂ ಆರ್ ಫಾಲ್ಸ್ ಅಂತ ಬರಿಬೇಕು ಅಷ್ಟೇ. ನಿಮ್ಮ ಸಮಯ ಶುರುವಾಗಿದೆ. 1, 2, 3, 4, 5, 6, 7, 8, 9, 10. ಹತ್ ಪ್ರಶ್ನೆ ಆಯ್ತಲ್ಲ, ಲೆವೆಂತ್ ಕ್ವೆಶ್ಚನ್ ಒಂದಿದೆ. ಓಕೆ. ಮೋಶೆಯು ಆರೋನ ಮಕ್ಕಳಿಗೆ ಹೇಳಿದನು, ದ್ರಾಕ್ಷರಸವನ್ನಾಗಲಿ ಮದ್ಯಪಾನವನ್ನಾಗಲಿ ಕುಡಿದು ಸಭೆ ಗುಡಾರದೊಳಗೆ ಬರಬಾರದು, ಹಾಗೆ ಬಂದರೆ ಸತ್ತಿರಿ. ದ್ರಾಕ್ಷರಸವನ್ನಾಗಲಿ ಮದ್ಯಪಾನವನ್ನು ಕುಡಿದು ಸಭೆಯ ಗುಡಾರದೊಳಗೆ ಬರಬಾರದು, ಹಾಗೆ ಬಂದರೆ ಸತ್ತಿರಿ ಅಂತ ಯಾರಿಗೆ ಹೇಳ್ತಾರೆ? ಆರೋನ ಮಕ್ಕಳಿಗೆ. ಇದು ನಿಜಾನ ಸುಳ್ಳ? ಓಕೆನಾ? ಬ್ರದರ್ 9th ಕ್ವೆಶ್ಚನ್ ಇನ್ನೊಂದು ಸಲ ರಿಪೀಟ್ ಮಾಡಿ ಬ್ರದರ್. ಯಾವುದು? 9th. 9th ಇದು, 11th ಇದು, 15th ಇದು, 9th. ಆರೋನ ಚಿಕ್ಕಪ್ಪನಾದ ಉಜ್ಜಯನ ಮಕ್ಕಳು ಮಿಷಾಯೇಲನು ಎಲ್ಸಾಫಾನು. ಅಂದ್ರೆ ಆರೋನ ಚಿಕ್ಕಪ್ಪನ ಮಕ್ಕಳ ಇರೋ ಇಲ್ಲ ಬೇರೆ ಮಕ್ಕಳ ಇಲ್ಲ ಅವರೇ ಅಂದ್ರೆ ಕರೆಕ್ಟ್. ಇಲ್ಲಿರೋ ಕಾನ್ಸೆಪ್ಟ್ ಕರೆಕ್ಟ್ ಅಂದ್ರೆ ಕರೆಕ್ಟ್ ಅಂತ ಹಾಕಿ ಅಷ್ಟೇ. ಸರಿ ಇದೆ. ಓಕೆ ಅಲ್ವಾ? 12th ಕ್ವೆಶ್ಚನ್ ಕಾಣಿಸ್ತಾ ಇದೆಯಾ? ಮೋಶೆ ಆರೋನ ಮಕ್ಕಳಿಗೆ ಹೇಳಿದನು, ಮೋಶೆ ಆರೋನ ಮಕ್ಕಳಿಗೆ ಹೀಗೆ ಅಂತ ಹೇಳ್ತಾನೆ, ದ್ರಾಕ್ಷರಸವನ್ನಾಗಲಿ ಮದ್ಯಪಾನವನ್ನಾಗಲಿ ಕುಡಿದು ಸಭೆ ಗುಡದಲ್ಲಿ ಬರಬಾರದು, ಹಾಗೆ ಬಂದರೆ ಸತ್ತಿರಿ. ಓಕೆನಾ? ಓಕೆ. 12th ಕ್ವೆಶ್ಚನ್ ನಂಬರ್ 12 ಕಾಣಿಸ್ತಾ ಇದೆಯಾ? ಇಲ್ಲ ಬ್ರದರ್, ಕಾಣಿಸ್ತಿಲ್ಲ. ಕಾಣಿಸ್ತಾ ಇಲ್ವಾ? ಇಲ್ಲ. ಇಲ್ಲಿ ಕ್ವಶನ್ ನಂಬರ್ 12 ಏನಂದ್ರೆ, ಈ ಒಂದು 10 ಅಧ್ಯಾಯದಲ್ಲಿ ನೀವು ಕಲಿತ ಪಾಠವನ್ನು ಒಂದು ವಾಕ್ಯದಲ್ಲಿ ಬರೆಯಿ. ಅದಕ್ಕೆ ಮಾರ್ಕ್ಸ್ ಇದೆ. ನೀವ್ ಏನ್ ಬೇಕಾದ್ರೆ ಕಲ್ತಿರ್ಬೋದು. ಯಾವ್ದೋ ಒಂದು ವಿಷಯ ನಿಮ್ಗೆ ತುಂಬಾ ಇಂಟ್ರೆಸ್ಟ್ ಆಗಿ, ಓ ಈ ಪಾಯಿಂಟ್ ತುಂಬಾ ಚೆನ್ನಾಗಿತ್ತು, ದೇವ್ರು ಈ ತರ ಮಾಡಿದಾರೆ, ದೇವ್ರು ಆತರ ಮಾಡಿದಾರೆ, ಈ ಪಾಯಿಂಟ್ ಆ ರೀತಿ ಅಂತ ಯಾವ್ದೋ ಒಂದು ವಿಷಯ ಇದ್ದಾಗ ಅದನ್ನ ನೀವು ಒಂದ್ ಸೆಂಟೆನ್ಸ್, ಅದಕ್ಕೆ ಪೇಜಸ್ ಗಟ್ಲೆ ಬರಿಬರ್ರಿ, 1 or 2 lines ಅಷ್ಟೇ. ಒಂದು ವಾಕ್ಯದಲ್ಲಿ ಒಂದ್ ಸೆಂಟೆನ್ಸ್ ಅಲ್ಲಿ ಬರಿಬೇಕು. ಓಕೆ ರಿಚರ್ಡ್ ಬ್ರದರ್, ಸಾರಿ ರೀ ಬ್ರದರ್, ನಾನು ಫಸ್ಟ್ ಕ್ವೆಶ್ಚನ್ ಗೆ ಇದ್ದಿದ್ದಿಲ್ಲ, ಸ್ವಲ್ಪ ರಿಪೀಟ್ ಮಾಡ್ತೀರಾ ಫಸ್ಟ್? ಹಾ ಓಕೆ ಓಕೆ ಸರ್, ಈಗ ಮತ್ತೆ ಹೋಗ್ತೀನಿ. ಓಕೆ ಓಕೆ ಫಸ್ಟ್ ನೇದು ಬ್ರದರ್, ನಾನು ಇದ್ದಿದ್ದಿಲ್ಲ. ಓಕೆ ಓಕೆ
ಮೊದಲನೇದು ನೀವು ಕೊಬ್ಬನ್ನು ತಿನ್ನಬಹುದು, ರಕ್ತವನ್ನು ತಿನ್ನಬಾರದು. ನೀವು ಕೊಬ್ಬನ್ನು ತಿನ್ನಬಹುದು, ಕೊಬ್ಬನ್ನು ತಿನ್ನಬಹುದು, ರಕ್ತವನ್ನು ತಿನ್ನಬಾರದು. ಟ್ರೂ ಆರ್ ಫಾಲ್ಸ್? ಓಕೆ ಓಕೆ ಬ್ರದರ್, ಥ್ಯಾಂಕ್ ಯು ಬ್ರದರ್. ಓಕೆ ಓಕೆ ಓಕೆ, ಎಲ್ರಿಗೂ ಕ್ಲಿಯರ್, ಎಲ್ರಿಗೂ ಕ್ಲಿಯರ್ ಆಗಿದೆಯಾ? 1, 2, 3, 4, 5, 6, 7, 8, 9, 10. ಟೈಮ್ ತಗೊಳ್ಳಿ. ಸೊ ಈಗ ನಾನು ಕೆಲವೊಂದು ವಿಷಯ ಹೇಳ್ತಾ ಇದ್ದೀನಿ. 12th ಆಗಿದೆಯಲ್ಲ, ಏನ್ ಮಾಡ್ತೀರ ಅಂದ್ರೆ ನಿಮ್ಮ ಎಲ್ಲ ಪ್ರಶ್ನೆನ ಬರೆದಾದ್ಮೇಲೆ ಇದಕ್ಕೆ ನಾನು ನಿಮ್ಗೆ ಒಂದ್ ನಿಮಿಷ ಟೈಮ್ ಕೊಡ್ತೀನಿ. ನೀವು ಕೊನೆ ಪ್ರಶ್ನೆ ಬರೆಯಕ್ಕೆ ಟೈಮ್ ತಗೊಳ್ಳಿ. ಬರ್ದಾದ್ಮೇಲೆ ನೀವೆಲ್ಲ ಗ್ರೂಪ್ ಅಲ್ಲಿ ವಾಟ್ಸ್ಆಪ್ ಮಾಡ್ಬೇಕು. ವಾಟ್ಸ್ಆಪ್ ಎಲ್ಲಿ ಮಾಡ್ತೀರಂದ್ರೆ ನಂದೊಂದು ಮೆಸೇಜ್ ಅಲ್ಲಿ ಬರುತ್ತೆ, ಅಲ್ಲಿ ಮೆಸೇಜ್ ಬರೋವರೆಗೂ ವಾಟ್ಸ್ಆಪ್ ಮಾಡಿ. ನನ್ ಮೆಸೇಜ್ ಬಂದಿದ್ಮೇಲೆ ನಿಮ್ದು ಏನಾದ್ರು ಬಂತು ಅಂದ್ರೆ ಅಲ್ಲಿ ಅಕ್ಸೆಪ್ಟ್ ಆಗಲ್ಲ. ಓಕೆನಾ ಸದನ? ಒಂದೇ ನಿಮಿಷ ಟೈಮ್ ಕೊಡ್ತೀನಿ, ಒಂದ್ ಮಿನಿಟ್. ನಿಮ್ಮ ಗಮನ ಅಲ್ಲೇ ಇರ್ಲಿ. ಬ್ರದರ್ ಎಲ್ಲಿ ಕಳಿಸ್ಬೇಕು ನಾವು? ಅದಕ್ಕೇನಾ ಆನ್ಲೈನ್ ಬೈಬಲ್ ಸೇಮ್ ಆನ್ಲೈನ್ ಗೆ ಕಳಿಸಿ? ಹೌದಾ ರಿಚರ್ಡ್ ಬ್ರದರ್, ಇಲ್ಲಿ ಪವರ್ ಇಲ್ಲ, ಬರಿ ಸರಿ ತಪ್ಪು ಬರ್ತಿದ್ದೀನಿ ನಾನು, ಪರವಾಗಿಲ್ವಾ? ಅಷ್ಟೇ ಸರಿ, ಏನ್ ಬೇಕಾಗಿಲ್ಲ, ಸಾಕು ನೀವು ಬಂದಿರೋ. ಓಕೆ ಓಕೆನಾ. ಟ್ವೆಲ್ತ್ ಬರೀರಿ ದಯವಿಟ್ಟು, ಎಲ್ರು ಟ್ವೆಲ್ತ್ ಬರೀರಿ. ಮೇನ್ ಆಗಿ ಟ್ವೆಲ್ತ್ ನಾ ತುಂಬಾ ಜನ ಬರೀಲ್ಲ, ಎಲ್ಲ ಒಳ್ಳೆ ಮಾರ್ಕ್ಸ್ ಬರ್ತಿರ್ತೀರ, ಆದ್ರೆ ಟ್ವೆಲ್ತ್ ಒಂದ್ ಮಾರ್ಕ್ಸ್ ನಿಮ್ಗೆ ಏನ್ ಅನ್ಸುತ್ತೆ, ಏನಾದ್ರೂ ಒಂದ್ ಪಾಯಿಂಟ್ ಅಟ್ಲೀಸ್ಟ್ ಬರೀರಿ. ಓಕೆನಾ? ಕಳಿಸ್ಬೋದಾ ಬ್ರದರ್? ಕಳ್ಸಿ, ಆಗಿರೋರ್ ಕಳ್ಸ್ಬಿಡ್ರಿ. ಎಂಟು ಫೋಟೋ ಹೊಡಿಬೇಕಂದ್ರ ಇದು ಟಾರ್ಚ್ ಲೈಟ್ ಹೋಗ್ಬಿಡ್ತಲ್ರಿ. ಹೋಗ್ಬಿಡ್ತಲ್ಲ ಸಿಸ್ಟರ್, ಪರವಾಗಿಲ್ಲ, ಫಸ್ಟ್ ನೀವ್ ಇಟ್ಕೊಳ್ಳಿ, ಕೈಯಲ್ಲಿ ಇಟ್ಕೊಳ್ಳಿ, ಆಗಿಲ್ಲ ಅಂದ್ರೆ ಏನು ಪ್ರಾಬ್ಲಮ್ ಇಲ್ಲ, ನಿಮ್ದನ್ನ ಹಾಗೆ ಇಟ್ಕೊಳ್ಳಿ, ಆಮೇಲೆ ಕಳ್ಸಿ, ಏನು ಚಿಂತಿಲ್ಲ. ಓಕೆ, ನಾ ರೆಕಾರ್ಡ್ ಮಾಡಿ ಕಳ್ಸಿದ್ರೆ ನಾ ಏನ್ ಬರ್ದೇನೆ ಅಂತ ವಾಯ್ಸ್ ರೆಕಾರ್ಡ್ ಕಳ್ಸಿಲ್ಲ ರೀ. ಪರವಾಗಿಲ್ಲ ಸರ್, ಇಲ್ಲಿ ಇಡ್ರಿ, ಈಗೇನೋ ಇದ್ ಮಾಡಕ್ ಹೋಗ್ಬರ್ರಿ, ಇಟ್ಕೊಳ್ಳಿ, ನೀವು ಇಟ್ಕೊಳ್ಳಿ. ಈಗ ವಾಯ್ಸ್ ಮೆಸ್ ಮಾಡಿದ್ರೆ ನಿಮ್ಗೆ ಅದ್ಲೂ ಡಿಸ್ಟರ್ಬ್ ಆಗುತ್ತಲ್ವಾ? ಅದೇ ನಿಮ್ಗೆ ಯಾವ್ದು ಏನ್ ಏನು ಪ್ರಾಬ್ಲಮ್ ಇಲ್ಲ, ಇಟ್ಕೊಳ್ಳಿ, ಆಮೇಲೆ ಬೇಕಾದ್ರೆ ಕೊನೆಗೆ ಬೇಕಾದ್ರೆ ಕಳ್ಸಿ. ನಿಮ್ಗೊಬ್ರಿಗೆ ಒಂದು ಆಪ್ಷನ್ ಕೊಡ್ತೀನಿ ಅಷ್ಟೇ, ನಿಮ್ಗೆ ಮೊದ್ಲೇ ಅಲ್ಲಿ ನಿಮ್ಸ ಕಷ್ಟ ಆಗುತ್ತೆ, ಜೊತೆಗೆ ಕರೆಂಟ್ ಬೇರೆ ಇಲ್ಲ. ಓಕೆನಾ? ಸೊ ಟೈಮ್ ಮುಗ್ದಿದೆ, ನಾವೀಗ ಏನ್ ಮಾಡೋಣ, ಪ್ರಶ್ನೆಗೆ ಹೋಗ್ತಾ ಇದೀವಿ. ಓಕೆ, ಓಕೆ. ಸೊ ಎಲ್ರು ರೆಡಿ ಆಗಿರಿ, ಆನ್ಸರ್ ನೋಡೋಣ, ತಪ್ಪಾ ಸರಿನ ಅಂತ. ಎಲ್ಲಪ್ಪ ಬ್ರದರ್ ನೀವು ಬರ್ತಿದ್ರಾ? ಎಲ್ಲಪ್ಪ ಬ್ರದರ್ ಬರ್ತಿದ್ರಾ? ಅಂತ ಪೋಸ್ಟ್ ಮಾಡಿದ್ರೆ ಇಲ್ಲ ಪ್ರಶ್ನೆ ಉತ್ತರ ಕೇಳಿ ಉತ್ತರ ಹೇಳ್ತೀರಾ? ಹೀಗೆ ನಿಮ್ದು ಅನುಕೂಲ. ಲಾಸ್ಟ್ ಟೈಮ್ ಕೇಳ್ದಂಗೆ ಕೇಳ. ಓಕೆ ಓಕೆ ಬ್ರದರ್, ಸರಿ ಬ್ರದರ್, ಒಂದೇ ನಿಮಿಷ. ಸರಿ ಶುರು ಮಾಡೋಣ. ಮೊದಲನೇದು ಅಂದ್ರೆ ಎಲ್ಲಪ್ಪ ಬ್ರದರ್ ಮಾತ್ರ ಅವಕಾಶ, ಮಿಕ್ಕಿದ್ರೆಲ್ಲ ಬರ್ದಿರ್ತಾರ, ಏನೇ ಚಿಂತೆ ಇಲ್ಲ, ಅಲ್ಲಿ ಮಾರ್ಕ್ಸ್ ಬರುತ್ತೆ. ಬ್ರದರ್ ಮಾತ್ರ ಸ್ವಲ್ಪ ಅವ್ರು ಬರೆಯಕ್ ಕಷ್ಟ ಆಗ್ಬೋದು ಅದಕ್ಕೆ. ಸೊ ಮೊದಲನೇ ಪ್ರಶ್ನೆ, ನೀವು ಕೊಬ್ಬನ್ನು ತಿನ್ನಬಹುದು, ರಕ್ತವನ್ನು ತಿನ್ನಬಾರದು? ಸರಿಯಾದ ಉತ್ತರ, ನೀವು ಕೊಬ್ಬನ್ನ ಆಗಲಿ ಬ್ರದರ್ ಹೇಳಿ ಬ್ರದರ್ ಸಾರಿ ಎಲ್ಲ ಬ್ರದರ್ ರಕ್ತ ತಿನ್ನಬಾರದು, ಸರಿನಾ ತಪ್ಪಾ? ಇದು ಸರಿ ಸರಿ ಇದೆಯಾ? ಅದೇ ನೀವು ಇನ್ನೊಂದ್ಸರಿ ಕೇಳ್ಕೊಳ್ಳಿ, ನೀವು ಕೊಬ್ಬನ್ನು ತಿನ್ನಬಹುದು, ರಕ್ತವನ್ನು ತಿನ್ನಬಾರದು, ಕರೆಕ್ಟಾ? ಕೊಬ್ಬನ್ನು ರಕ್ತವನ್ನು ಎರಡು ತಿನ್ನಬಾರದು, ಎರಡು ತಿನ್ಬಾರ್ದಂಗ, ಕರೆಕ್ಟ್ ಅಂದ್ರೆ ತಪ್ಪು ಅಲ್ವಾ? ಹೌದ್ರಿ.
ಹೌದು ಕರೆಕ್ಟ್. ಯಾಕಂದ್ರೆ ನೀವು ಕೊಬ್ಬನ್ನಾಗಲಿ ರಕ್ತವನ್ನಾಗಲಿ ತಿನ್ನದಂತೆ ಇದು ನಿಮ್ಮ ಸಂತತಿಯವರಿಗೆಲ್ಲ ಎಲ್ಲಾ ನಿವಾಸ ನಿರಂತರವಾದ ಕಟ್ಟಲೆ ಆಗಿರುವುದು ನೋಡಿದ್ರ. ರಕ್ತವನ್ನು ತಿನ್ಬಾರ್ದು, ಕೊಬ್ಬನ್ನು ತಿನ್ಬಾರ್ದು. ಅದೇ ಅದೇ ಇಲ್ಲಿ ಇಲ್ಲಿ ಬ್ರದರ್. ಓಕೆ, ಸರಿಯಾದ ಉತ್ತರ ಏನಂದ್ರೆ ಇದು ತಪ್ಪು. ನೆಕ್ಸ್ಟ್, ಯಾವನಾದ್ರೂ ಕರ್ತನು ನಿಷೇಧಿಸಿದ ಆಜ್ಞೆಗಳಲ್ಲಿ ಯಾವುದನ್ನಾದ್ರೂ ಮಾಡಿ ಪಾಪ ಮಾಡಿದ್ರೆ. ಓಕೆ, ಎಲ್ಲ ಎಲ್ಲ ಕಲ್ಸಿದ್ರೆ ಆಲ್ಮೋಸ್ಟ್ ಎಲ್ಲ ಬ್ರ. ಒಂದ್ ನಿಮಿಷ ಬ್ರದರ್ ಸಿಸ್ಟರ್, ಮಿಕ್ಕಿದ್ರೆ ಕಲ್ಸಿದ್ರೆ ಯಾರು ಇನ್ನ ಕಲ್ಸಿಲ್ಲ? ಯಾರು ಪೆಂಡಿಂಗ್ ಇದೆ? ಯಾರ್ದಾದ್ರು ಪೆಂಡಿಂಗ್ ಇದೆಯಾ ಇನ್ನ ಕಲ್ಸಿಲ್ಲ ಬ್ರದರ್? ನಂದು ನಾನು ಕಲಿಸ್ತಾ ಇದ್ದೀನಿ. ಯಾರು ಇದ್ದೀರಾ? ನಿಮ್ಗೇನಿಲ್ಲ, ನೀವು ನಿಧಾನಕ್ಕೆ ಮಾಡಿ, ಏನು ಪ್ರಾಬ್ಲಮ್ ಇಲ್ಲ. ನಿಮ್ಮನ್ನ ಬಿಟ್ಟು ಕಳಿಸಿದೆ ಬ್ರದರ್. ಓಕೆ ಗುಡ್. ಎಂಟೂವರೆ ಆಗೈತ್, ನಾಳೆ ತಗೊಂಡ್ರಿ ಬ್ರದರ್. ಅಷ್ಟೇ ಆಗಿಲ್ಲ, ನಿಲ್ರಿ ಒಂದ್ ನಿಮಿಷ. ಎಲ್ಲ ಮೀಟ್ಗೆ ಹೋಗ್ಬಿಡ್ರಿ, ಎಲ್ಲ ವಾಯ್ಸ್ ಇದ್ ಮಾಡಕ್ ಹೋಗ್ಬಿಡ್ರಿ. ಬ್ರದರ್ ಬಿಟ್ಟು ಎಲ್ಲಪ್ಪ ಬ್ರದರ್ ಬಿಟ್ಟು ಮಿಕ್ಕಿದೆಲ್ಲ ಮೀಟ್ ಅಲ್ಲಿ. ಒಂದ್ ನಿಮಿಷ. ರೈಟ್, ನಿಮ್ಮ ಪವರ್ ಪಾಯಿಂಟ್ಸ್ ಎಲ್ಲ ನಿಮ್ಮ ಗ್ರೂಪ್ ಅಲ್ಲಿ ಇರುತ್ತೆ. ಈಗ ಸ್ಕ್ರೀನ್ ಶೇರ್ ಮಾಡ್ತೀನಿ. ರಾಜು, ನಾ ಇದು ಸ್ಕ್ರೀನ್ ಶೇರ್ ಆಗ್ತಿಲ್ವಲ್ಲ? ರಿಚರ್ ಬ್ರದರ್ ಇವಾಗ ಮಾಡಿ. ಓಕೆ, ಬಂತ ರಿಚರ್ ಬ್ರದರ್ ಆಪ್ಷನ್? ರಿಚರ್ ಬ್ರದರ್ ಬಂತ? ಯಜ್ಞ ವೇದಿಯ ಮೇಲೆ ಬೆಂಕಿ ಯಾವಾಗಲೂ ಉರಿಯುತ್ತಿರಬೇಕು, ಅದು ಎಂದಿಗೂ ಹಾರಿ ಹೋಗಬಾರದು. ಸೊ ಇದು ಸರಿ ಉತ್ತರ, ಆದ್ರೆ ಅಲ್ಲಿ ತಪ್ಪಾಗಿದೆ. ತಪ್ಪು ಅಂತ ಯಾರು ಬರ್ದಿರೋ ನಿಮ್ದು ಸರಿ. ನೆಕ್ಸ್ಟ್, ಇದಲ್ಲದೆ ಆರುಣ್ಯ ಕುಮಾರನಾದ ಎಲ್ಲಾಸರ್ ಇತಾಮರ್ ಕರ್ತನು ಆಜ್ಞಾಪಿಸದೇ ಇದ್ದ ಬೇರೆ ಬೆಂಕಿಯನ್ನು ಕರ್ತನ ಸನ್ನಿಧಿಯಲ್ಲಿ ಸಮರ್ಪಿಸಿದನು. ಹೇಳಿ ತಪ್ಪಾ? ಇದ್ರಲ್ಲಿ ಏನ್ ಸರಿ ಇರುತ್ತೆ ಅಂತ ಯಾರಾದ್ರೂ ಹೇಳ್ತೀರಾ? ಅಭಿಧಾನ ಆಮೇಲೆ ನದಾಬನು ಇಬ್ರು ಅವ್ರ ಮಕ್ಕಳು ಇರ್ತಾರೆ, ಬೇರೆದ ಅವ್ರು ಮಾಡಿರ್ತಾರೆ. ವೆರಿ ಗುಡ್, ವೆರಿ ಗುಡ್ ಬ್ರದರ್. ಆರೋನ ಮಕ್ಕಳಾದ ನದಾಬ್ ಅಭಿಹು ಅವರು ಅಗ್ನಿಪಾತ್ರೆ ತೆಗೆದುಕೊಂಡು ಅದರಲ್ಲಿ ಬೆಂಕಿನ ಇಟ್ಟು ಅದರ ಮೇಲೆ ಸುವಾಸನೆ ಧೂಪವನ್ನು ಹಾಕಿ ಕರ್ತನು ಆಜ್ಞಾಪಿಸದೆ ಇದ್ದ ಬೇರೆ ಬೆಂಕಿಯನ್ನು ಕರ್ತನ ಸನ್ನಿಧಿಯಲ್ಲಿ ಸಮರ್ಪಿಸಿದರು. ಅಂದ್ರೆ ನದಾಬ್ ಅಭಿಹು ಅಲ್ವಾ, ಆದ್ರೆ ಈ ಮಕ್ಕಳು ಎರಡನೇ ಬಾರಿ ಬರ್ತಾರೆ. ಅಂದ್ರೆ ನೆಕ್ಸ್ಟ್ ಮಕ್ಳು ಅಂದ್ರೆ ನಾಲ್ಕು ಮಕ್ಳಲ್ಲಿ ಇವ್ರು ಬೇರೆ. ಅಂದ್ರೆ ಇಲ್ಲಿ ಮೊದಲನೇ ಮಕ್ಳು ಏನಾಗ್ತಾರೆ, ಸತ್ತೋಗ್ತಾರೆ ಅಂತ ನಮ್ಗೆ ಗೊತ್ತು. ಗುಡ್, ಯಾರೆಲ್ಲ ತಪ್ಪು ಅಂತ ಬರ್ದಿದ್ರೋ ಸರಿಯಾದ ಉತ್ತರ. ವೆರಿ ಗುಡ್. ಸೊ ಎಲ್ಲಪ್ಪ ಬ್ರದರ್, ವೆರಿ ಗುಡ್, ಒಳ್ಳೆ ಆನ್ಸರ್ ಮಾಡ್ತಾ ಇದೀರಾ. ಹಾಗೆ ಮುಂದುವರ್ಸ್ಕೊಂಡ್ಬನ್ನಿ. ಮಾಂಸವನ್ನು ಚರ್ಮವನ್ನು ಅವನು ಪಾಳೆಯದ ಹೊರಗೆ ಬೆಂಕಿಯಿಂದ ಸುಡಬಾರದು. ತಪ್ಪು. ಓಕೆ, ಏನಿರ್ಬೋದು ಸರಿಯಾದ ಉತ್ತರ? ಗುಡ್ ಗುಡ್ ಗುಡ್. ಮಾಂಸವನ್ನು ಚರ್ಮವನ್ನು ಅವನು ಪಾಳೆಯದ ಹೊರಗೆ ಒಳ ಬೆಂಕಿಯಿಂದ ಸುಟ್ಟನು, ಅಂದ್ರೆ ಸುಡಬೇಕು, ಅದು ಸರಿಯಾದ ಉತ್ತರ. ಓಕೆನಾ? ಸೊ ಯಾರೆಲ್ಲ ಅದು ತಪ್ಪಂತ ಬರ್ತಿತ್ತೋ ಕರೆಕ್ಟ್. ಎಷ್ಟು ಪ್ರಶ್ನೆ ಆಯ್ತೀಗ? ಕರ್ತನಿಗೆ ನೀವು ತರುವ ಆಹಾರ ಸಮರ್ಪಣೆಯು ಯಾವುದು ಹುಳಿಯಿಂದ ಮಾಡಿದ್ದಾಗಿರಬಾರದು. ಕರ್ತನಿಗೆ ನೀವು ಬೆಂಕಿಯಿಂದ ಮಾಡುವ ಎಲ್ಲಾ ಸಮರ್ಪಣೆ ಹುಳಿಯನ್ನಾಗಲಿ ಜೇನನ್ನಾಗಲಿ ಸುಡಬಾರದು. ಬ್ರದರ್ ಹೇಳಿ. ತಪ್ಪು ಅಂದ್ರೆ ಏನಿರ್ಬೋದು? ಬೆಂಕಿಯಿಂದ ಸುಡ್ಬೇಕಂತ ಹೇಳಿದ್ರೆ ಹುಳಿಯನ್ನು ಬೆರೆಸಬಾರ್ದು ಅನ್ನಂಗಿರ್ತದೆ.
ಹುಲಿಯನ್ ಆಗ್ಲಿ ಅಂದ್ರೆ ಇಲ್ಲಿ ಇದಕ್ ಮಾತ್ರ ವಿಷಯ ಇಲ್ಲಿ, ಇದನ್ನ ಇದು ಕರೆಕ್ಟ್ ಹೇಳಿದ್ರೆ ನಿಮ್ದು ಕರೆಕ್ಟ್. ಕರ್ತನಿಗೆ ನೀವು ತರುವ ಆಹಾರ ಸಮರ್ಪಣೆ ಯಾವುದು ಹುಲಿಯಿಂದ ಮಾಡಿದ್ದಾಗಿರಬಾರದು, ಇದು ಸರಿನಾ ತಪ್ಪ? ಯಾವುದು ಇರಬಾರ್ದು ಇದು ತಪ್ಪು ಅಂದ್ರೆ ಸರಿ ಅಂದ್ರೆ ಸರಿ ಅಲ್ವಾ? ಸರಿ ಹುಲಿಯಿಂದ ಮಾಡಿದ್ದಾಗಿರಬಾರದು ಅನ್ನೋದು ಸರಿ ಅಲ್ವಾ? ಓಕೆ ಕರೆಕ್ಟ್. ಕರ್ತನಿಗೆ ನೀವು ತರುವ ಆಹಾರ ಸಮರ್ಪಣೆ ಯಾವುದು ಹುಲಿಯಿಂದ ಮಾಡಿದ್ದಾಗಿರಬಾರದು, ಕರ್ತನಿಗೆ ನೀವು ಬೆಂಕಿಯಿಂದ ಮಾಡುವ ಎಲ್ಲಾ ಸಮರ್ಪಣೆ ಹುಲಿಯನ್ನಾಗಲಿ ಜೀನನ್ನಾಗಲಿ ಸುಡಬಾರದು. ಸರಿ ಇದೆ, ಇದು ಈ ಒಂದು ಪ್ರಶ್ನೆ ಸರಿ ಇದೆ. ಇದೆಲ್ಲ ಯಾರು ಸರಿ ಅಂತ ಬರ್ದಿರ್ತಾರೋ ನಿಮ್ಗೆ ಫುಲ್ ಮಾರ್ಕ್ಸ್. ಗುಡ್ ಬ್ರದರ್. ಅಂಕಲ್ ತಪ್ಪು ಹೇಳ್ತಾರಲ್ರಿ? ಇಲ್ಲ ಇಲ್ಲ ಇಲ್ಲ, ಅವ್ರು ಸರಿನೇ ಹೇಳಿದ್ರು. ತಪ್ಪು ಸರಿ ಅಂತ ಹೇಳಲಿಲ್ಲ, ಅವರು ಕ್ವೆಶ್ಚನ್ ರಿಪೀಟ್ ಮಾಡ್ತಿದ್ರು. ಕ್ವೆಶ್ಚನ್ಗೆ ಮತ್ತೆ ನಾನು ಕೇಳಿದಾಗ ಆ ಕ್ವೆಶ್ಚನ್ ಕರೆಕ್ಟ್ ಆಗಿ ಅರ್ಥ ಮಾಡಿಸ್ತೇ ಅಷ್ಟೇ, ಸರಿ ಅಂತ ಹೇಳಿದ್ರು. ಮಾರ್ಕ್ಸ್ ಕೊಡೋಣ. ನಿನ್ನ ಪ್ರತಿಯೊಂದು ಆಹಾರ ಸಮರ್ಪಣೆಯು ಉಪ್ಪಿನಲ್ಲಿ ಬೇರಿಕೆಯಾಗಿರಬೇಕು. ಇರ್ಬೇಕಲ್ಲ ಹಂಗಾದ್ರೆ ಸರಿ. ನಿನ್ನ ಪ್ರತಿಯೊಂದು ಆಹಾರ ಸಮರ್ಪಣೆ ಉಪ್ಪಿನಲ್ಲಿ ಬೆರಿಕೆಯಾಗಿರಬೇಕು. ನಿನ್ನ ದೇವರ ಒಡಂಬಡಿಕೆಯನ್ನು ಸೂಚಿಸುವ ಉಪ್ಪು ನಿನ್ನ ಸಮರ್ಪಣೆಯಲ್ಲಿ ಇಲ್ಲದೆ ಇರಬಾರದು. ನಿನ್ನ ಎಲ್ಲಾ ಸಮರ್ಪಣೆಗಳಲ್ಲಿ ನೀನು ಉಪ್ಪನ್ನು ಸಮರ್ಪಿಸಬೇಕು. ಸರಿಯಾದ ಉತ್ತರ. ಸೊ ವೆರಿ ಗುಡ್, ಒಳ್ಳೆ ಒಂದು ಆನ್ಸರ್ ಕೊಟ್ಕೊಂಡ್ ಬರ್ತಾ ಇದ್ರಾ ಎಲ್ಲಪ್ಪ ಬ್ರದರ್. ಸೊ ಎಷ್ಟು ಎಷ್ಟು ಪ್ರಶ್ನೆ ಆಯ್ತು ಈಗ? ಗುಡ್. ನೆಕ್ಸ್ಟ್, ಯಾಜಕನಿಗಾಗಿರುವ ಪ್ರತಿಯೊಂದು ಆಹಾರ ಬಲಿಯು ಸಂಪೂರ್ಣವಾಗಿ ಸುಡಲ್ಪಡಬೇಕು, ಅದನ್ನು ತಿನ್ನಬಾರದು. ಹೇಳಿ ಹೇಳಪ್ಪ ಬ್ರ. ತಪ್ಪು ತಪ್ಪು ಹೌದ್ರಿ, ತಿನ್ಬೇಕಂತನೂ ಐತ್ರಿ ತಿನ್ಬೇಕಂತನಿದ್ಯಾ? ಓಕೆನಾ ಸರಿ. ಯಾಜಕನಿಗಾಗಿರುವ ಪ್ರತಿಯೊಂದು ಆಹಾರ ಬಲಿ ಸಂಪೂರ್ಣವಾಗಿ ಸುಡಲ್ಪಡಬೇಕು, ಅದನ್ನು ತಿನ್ನಬಾರದು ಅಂದನು. ಸೊ ಯಾಜಕಾಂಡ 6ನೇ ಅಧ್ಯಾಯ 23ನೇ ವಚನದಲ್ಲಿ ಇದೆ. Every meat of offering tree shall be holy, burnt, shall be eaten. ಅಂದ್ರೆ ಸರಿ ಇದೆ ಅಲ್ವಾ? ಸರಿ ಇದೆ. ಓಕೆ ಸರಿ ಹೇಳಬಹುದು. ಓಕೆ ಸ್ವಲ್ಪ ಅಲ್ಲಿ ಇದಾಗಿರುತ್ತೆ, ಯಾಕಂದ್ರೆ ನನ್ಗೆ ಇಲ್ಲಿ ಪ್ರಶ್ನೆ ಮಾಡ್ಬೇಕಂದ್ರೆ ನಂಗೆ ಒಂದ್ ವಾಕ್ಯ ಹಾಗೆ ಒಂದ್ ವಾಕ್ಯ ಈ ವಿಷಯ ನಾ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂದ್ರೆ ಇಲ್ಲಿ ವಿಷಯ ಅಂದ್ರೆ ಯಾಜಕರಿಗಿರುವಂತ ವಿಷಯಗಳು ಬೇರೆ, ಬೇರೆಯವ್ರಿಗಿರುವಂತ ವಿಷಯಗಳು ಬೇರೆ, ಬೇರೆ ಬೇರೆ ಚೇಂಜಸ್ ಇರುತ್ತೆ, ಅಲ್ಲಿ ಹುಷಾರಾಗಿರ್ಬೇಕು. ಓಕೆ ಸರಿ, ಅಂದ್ರೆ ಇದು ಸರಿ. ಎಷ್ಟನೇ ಪ್ರಶ್ನೆ? ಒಂದ್ ಮಾರ್ಕ್ಸ್ ಮಾತ್ರ ಈಗ, ಒಂದ್ ಈಗ ಮಾತ್ರ ಒಂದ್ ಮಾರ್ಕ್ಸ್ ಇಲ್ಲ ಬ್ರದರ್, ಕಡಿಮೆ ಆಗಿದೆ ನೋಡಿ. ಎಷ್ಟು ಕರೆಕ್ಟ್ ಆನ್ಸರ್ ಮಾಡಿದಾರೆ. ಗುಡ್. ನೆಕ್ಸ್ಟ್, ಆರೋನನ ಚಿಕ್ಕಪ್ಪನಾದ ಉಜ್ಜಯನ ಮಕ್ಕಳು ಮಿಷಾಯೆಲ್ನು ಎಲ್ಸಾಫನು. ಸರಿ ಸರಿ ಇದೆಯಾ? ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಮೋಶಿ ಆರೋನ ಚಿಕ್ಕಪ್ಪನಾದ ಉಜ್ಜಯನ ಮಕ್ಕಳಾದ ಮಿಷಾಯೆಲ್ನು ಎಲ್ಸಾಫನ್ ಅನ್ನೋದು ಸರಿ ಇದೆ, ಸರಿಯಾದ ಉತ್ತರ. ಓಕೆ ನೆಕ್ಸ್ಟ್, ಆರೋನನ ಕುಮಾರರು ಎಲಾಜರ್ ಮತ್ತು ಇತಾಮರ್. ಮೋಶಿಯಾರನಿಗೋ ಕುಮಾರಾದ ಎಲೆಸರ್ ಮತ್ತು ಇತಾಮರ್ಗೋ. ಓಕೆ ಸರಿಯಾದ ಉತ್ತರ. ಕರೆಕ್ಟ್ ಆಗಿದ್ರ ಹತ್ತನೇದು. ಓಕೆ, ಮೋಶಿಯಾರನ ಮಕ್ಕಳಿಗೆ ಹೇಳಿದನು, ದ್ರಾಕ್ಷಾರಸನ್ನಾಗಲಿ ಮದ್ಯವನ್ನಾಗಲಿ ಕುಡಿದು ಸಭೆಯ ಗುಡಾದೊಳಗೆ ಬರಬಾರದು, ಹಾಗೆ ಬಂದರೆ ಸತ್ರಿ. ದ್ರಾಕ್ಷಾರಸನಾಗಲಿ ಮದ್ಯಪಾನವನ್ನು ಕುಡಿದು ಸಭೆಯ ಗುಡದೊಳಗೆ ಬರಬಾರದು, ಹಾಗೆ ಬಂದರೆ ಸತ್ರಿ. ನಿಮ್ನ ವಂಶವಾಳಿಯು ಇರುವವರೆಗೂ ಇದು ಶಾಶ್ವತವಾಗಿರುವ ಕಟ್ಟಳೆಯಾಗಿದೆ. ನೋಡಿದ್ರ ಏನ್ ಆಜ್ಞೆ ಅವ್ರಿ? ಸೊ ಸರಿಯಾದ ಉತ್ತರ. ಕರೆಕ್ಟ್ ಹೇಳಿದ್ರ ಆಗಿದ್ಯಾ? ಸೈಲಪ್ಪ ಬ್ರದರ್, ಈ ಒಂದು ಇದರಿಂದ ನಿಮ್ಗೆ ಏನ್ ಪಾಠ ಅನಿಸ್ತಾ ಐತೆ? ಈ ಒಂದು 10 ಅಧ್ಯಾಯದಲ್ಲಿ ಓದ್ದಾಗ ನಿಮ್ಗೆ ಏನ್ ಕಲ್ತಿದೆ, ಏನೋ ಒಂದು ವಿಶೇಷತೆ ಇದ್ರಲ್ಲಿ, ನಿಮ್ಮ ಯಾವ ಒಂದು ವಿಷಯ ನಿಮ್ಗೆ ತುಂಬಾ ಹಿಡಿಸಿದೆ? ರಿಚರ್ಡ್ ಬ್ರದರ್, ಕ್ವಶನ್ ನಂಬರ್ 2 ಮತ್ತೆ 3 ಆನ್ಸರ್ ರಿಪೀಟ್ ಮಾಡ್ತೀರಾ ಸ್ವಲ್ಪ, ಇಫ್ ಯು ಡೋಂಟ್ ಮೈಂಡ್? ಓಕೆ ಮಾಡ್ತೀನಿ. ಕ್ವಶನ್ ನಂಬರ್ 3 and 2. ಓಕೆ, ನೀವು ಒಂದ್ ನಿಮಿಷ. ಯಾವನಾದ್ರೂ ಕರ್ತನ ನಿಷೇಧಿಸಿದ ಆಜ್ಞೆಗಳಲ್ಲಿ ಯಾವ್ದನ್ನಾದ್ರೂ ಮಾಡಿ ಪಾಪ ಮಾಡಿದರೆ ಅದು ಅವನಿಗೆ ತಿಳಿಯದಿದ್ದಾಗ ಅವನ ಅಪರಾಧಿ ಆಗಿರುವುದಿಲ್ಲ. ಇಲ್ಲ, ಒಂದ್ ನಿಮಿಷ, ರಿಪೀಟ್ ಮಾಡ್ತಾ ಇದ್ದೀನಿ. ತಿಳಿಯದಿದ್ದಾಗ ಅವನ ಅಪರಾಧಿ ಆಗು, ಸರಿ ಅದು. ತಿಳಿಯದಿದ್ದಾಗ ಅವನ ಅಪರಾಧಿ ಆಗಿರುವುದಿಲ್ಲ. ಅಪರಾಧಿ ಆನ್ಸರ್ ಲೆವಿಟಿಕಸ್ 5th chapter.
ನಿಮ್ಮ ಒಂದು ಬಿ ಎಸ್ ಐ ವರ್ಷನ್ ಅಂದ್ರೆ ಇಲ್ಲಿ ಕನ್ನಡ ಬೈಬಲ್ ಯಾರಾದ್ರೂ ಓದಿ ಯಾಜಕ ಕಾಂಡ 5ನೇ ಅಧ್ಯಾಯ 17ನೇ ವಚನ. ಯಾಜಕ ಕಾಂಡ 5ನೇ ಅಧ್ಯಾಯ 17ನೇ ವಚನ. ಯಾವನಾದರೂ ಯೆಹೋವನು ನಿಶ್ಚಯಿಸಿದ ಕಾರ್ಯಗಳಲ್ಲಿ ಯಾವುದನ್ನಾದರೂ ಮಾಡಿ ದೋಷಕ್ಕೆ ಒಳಗಾದರೆ ಅದು ಅವನಿಗೆ ತಿಳಿಯದೇ ಹೋದರೂ ಅವನು ಅದರಿಂದ ಅಪರಾಧಿಯಾಗಿ ತನ್ನ ಪಾಪ ಫಲವನ್ನು ಅನುಭವಿಸಬೇಕು ಅಲ್ವಾ? ಎಷ್ಟನೇ ಕ್ವೆಶನ್ ರೀ ಇದು? ಎರಡನೇ ಕ್ವೆಶನ್. ಕರೆಕ್ಟ್. ಓಕೆ, ನಾವು ಹೇಳಿದ್ದೇನೆ ಅಂದ್ರೆ ಅವನು ಅಪರಾಧಿ ಆಗಿರುವುದಿಲ್ಲ ಅಂತ ಹೇಳಿದ್ವಿ, ಆದ್ರೆ ತಪ್ಪು ಇದು. ಕರೆಕ್ಟ್. ಓಕೆ, ರಜನ ಮೂರನೇ ಪ್ರಶ್ನೆ ಬೇಕಾ? ಥರ್ಡ್ ಕ್ವೆಶನ್. ವಾರದಲ್ಲಿ ಎರಡು ಬಾರಿ ಯಜ್ಞವೇದಿಯ ಮೇಲೆ ಬೆಂಕಿ ಉರಿಯುತ್ತಿರಬೇಕು ಅಲ್ವಾ? ಸೊ ಅದು ನಮ್ಗೆ ಓದಿದ್ವಿ ಅಲ್ವಾ? ಸೊ ಯಜ್ಞವೇದಿಯ ಮೇಲೆ ಬೆಂಕಿ ಯಾವಾಗ್ಲೂ ಉರಿಯುತ್ತಿರಬೇಕು, ಅದು ಎಂದಿಗೂ ಅರಿ ಹೋಗಬಾರ್ದು. ಓಕೆನಾ ರಜನ? ಓಕೆನಾ? ಓಕೆ, ಥ್ಯಾಂಕ್ ಯು. ಇಸ್ರೇಲ್ ಜನರಾಗ್ಲಿ ಎಲ್ಲಾರು ಯಾಜಕರಾಗ್ಲಿ ಅವ್ರಿಗೆ ದೇವ್ರ ಹೊಸದಾಗಿ ಅವ್ರ ಕೊಟ್ಟಿರ್ತಾನಲ್ರಿ ಹೋಮ ಮಾಡ್ಬೇಕು ಅದನ್ನ ಮಾಡ್ಬೇಕಂತ ಹೇಳಿ ಅವ್ರು ತಪ್ಪು ಮಾಡಿದಾಗ ಬರೀ ಇದ್ರಾಗ ಎಲ್ಲಾ ಹೋಮ ಯಾಜಕ ಬರೀ ಎಲ್ಲಾ ಕೊಡೋದೈತಲ್ರಿ ಪೂರಾ ಅಧ್ಯಾಯ. ಅದೇ ರೀತಿ ಈಗ ನೋಡ್ರಿ ಹೊಸದಾಗಿ ಅವ್ರ ದೇವ್ರಿಗೆ ಒಂದ್ ಚಾನ್ಸ್ ಕೊಟ್ಟಿದ್ದಾರೆ, ಏನೋ ತಪ್ಪು ಮಾಡಿದ್ರು ಅದನ್ನ ಹೋಗಿ ಸಮರ್ಪಣೆ ಮಾಡ್ಕೊಂತ ಅವಕಾಶ ಕೊಟ್ಟಿದ್ನಲ್ರಿ. ಅದು ಆತರ ದೇವ್ರ ಹೊಸದಾಗಿ ನಾವು ಕುಂತ ನಮ್ಗೂ ಒಂದ್ ತಪ್ಪ ನಾವು ಹೋಗಿ ಏನಾದ್ ದೇವ್ರ ಹತ್ರ ನಾವು ಸಮರ್ಪಣೆ ಕೇಳಿದ್ರೆ ನಮಗೂ ದೇವ್ರ ಹಬ್ಬ ಕ್ಷಮಿಸ್ತಾನ ಅಂತ ನನಗ್ ಅನ್ಸಿತ್. ಓಕೆ, ಗುಡ್ ಗುಡ್ ಗುಡ್, ಒಳ್ಳೆ ಪಾಯಿಂಟ್. ಓಕೆ, ಸೊ ಬೇರೆ ಯಾರಾದ್ರೂ ಹೇಳ್ತೀರಾ ಆ ವಿಷಯದ ಬಗ್ಗೆ? ಯಾವ್ದು ವಿಷಯ ಬಿದ್ದು ಯಾವ್ದು ವಿಚ್ ಟ್ವೆಲ್ತ್ ಮಾತ್ರ ಟ್ವೆಲ್ತ್ ಬರ್ದಿರ್ತೀರ ಆಲ್ರೆಡಿ. ಯಾರಾದ್ರೂ ಹೇಳ್ತೀರಾ ನಿಮ್ಗೆ ಏನ್ ಅನಿಸ್ತು ಆ ವಿಷಯದಲ್ಲಿ? ನಾನು ಹೇಳ್ತೀನಿ ಹೇಳಿ ಮ್ಯಾಗಿಸ್ಟರ್. ಯಹೋವ ದೇವರು ವಾಯ್ಸ್ ಬೇಕಾಗ್ತಿದೆ. ಹೇಳಿ ಸರ್. ಯಹೋವನು ಮೋಶೆಗೆ ಆಜ್ಞೆ ಕೊಟ್ಟಂತೆ ಎಲ್ಲಾ ತರದ ಆತ್ಮ ಸರಿಯಾಗಿ ಮುಗಿಸ್ತಿದ್ದನು. ಓಕೆ ಸರ್, ವೆರಿ ಗುಡ್, ವೆರಿ ಗುಡ್, ಗುಡ್ ಎಕ್ಸ್ಪ್ಲನೇಷನ್. ಸೊ ಬೇರೆ ಯಾರಾದ್ರು? ಬ್ರದರ್ ನಾನು ಹೇಳ್ತೇನ್ರಿ. ಹೇಳಿ ರೇಷ್ಮಾ ಸರ್. ಅಲ್ಲಿ ದೇವರು ನೈವೇದ್ಯ ಪದಾರ್ಥಗಳಲ್ಲಿ ಉಪ್ಪಿಲ್ಲದೆ ಕೊಡು ಯಾವುದನ್ನು ಸಮರ್ಪಿಸಬಾರ್ದಂದ್ರೆ ಅಲ್ಲಿ ಉಪ್ಪಿನ ಮಹತ್ವ ಅವಾಗ್ಲಿಂದಾನು ಉಪ್ಪಿನ ಮಹತ್ವ ಐತ್ರಿ. ಇನ್ನೊಂದ್ ವಿಷಯ, ಅಲ್ಲಿ ಏನ್ ತಪ್ಪು ಮಾಡಿದ್ರು ಪ್ರಾಣಿಗಳನ್ನ ಬಲಿ ಕೊಡ್ಬೇಕ ಹಿಂಗೆಲ್ಲ ಹೇಳ್ತಾರ. ಅಯ್ಯಯ್ಯೋ, ನಾವ್ ಅವಾಗಿನ ಕಾಲದಾಗ ಹುಟ್ಟಿದ್ರ ಹಿಂಗೆಲ್ಲ ಮಾಡ್ಬೇಕಿತ್ತಲ್ಲ, ನಾವ್ ಇವಾಗ ಹುಟ್ಟಿದ್ದೆ ಚದ ಆಯ್ತು ಅನಿಸ್ತು. ಓಕೆ ಓಕೆ ಓಕೆ, ಗುಡ್. ಸರಿ ಸರಿ, ಬೇರೆ ಏನಾದ್ರು? ಸೊ ಆಲ್ಮೋಸ್ಟ್ ಎಲ್ಲ ಬರ್ದಿರ್ತೀರಾ ನಿಮ್ಮ ಒಂದು ಉತ್ತರವನ್ನ, ಅದಕ್ಕೆ ನಿಮ್ಗೆ ಮಾರ್ಕ್ಸ್ ಅಲ್ಲಿ ಇರುತ್ತೆ. ಇಲ್ಲಿ ಏನಾದ್ರೂ ಏನ್ ಬೇಕು ಅಂದಾಗ ಆ ಒಂದು ಟ್ವೆಲ್ತ್ ಕ್ವೆಶನ್ ಮಾತ್ರ ಏನಾದ್ರು ಒಂದು ಪಾಯಿಂಟ್ ಬೇಕಾ ನೀವು ಇದ್ ಮಾಡ್ಬೋದು. ಬ್ರದರ್ ನಾನು ಹೇಳ ಬ್ರದರ್? ಹೇಳಿ ಹೇಳಿ ಬ್ರದರ್. ಬ್ರದರ್, ದೇವ್ರು ಅವರು ರೂಲ್ಸ್ ಬ್ರದರ್, ಮೋಶೆ ಮತ್ತು ಆರೋನ ಇಸ್ರಾಯೇಲ್ ಜನರು ಯಾಜಕರು ಎಲ್ಲರೂ ಇದ್ರು ಬ್ರದರ್, ಆದ್ರೆ ಎಲ್ಲರ ಹತ್ರನು ಅವ್ರು ಮಾತಾಡ್ಬೋದು ದೇವ್ರು. ಬಟ್ ಆದ್ರೆ ಮೋಶೆ ಹತ್ರ ಮಾತ್ರನೇ ಮಾತಾಡ್ತಾರೆ, ಅಂದ್ರೆ ರೂಲ್ಸ್ ಗಲಿಬಿಲಿ ಮಾಡ್ಲಿಲ್ಲ ಅವ್ರು. ಇವ್ರ ಮುಖಾಂತರ ರೂಲ್ಸ್ ಲೀಡರ್ಶಿಪ್ ನ ಫಾಲೋ ಮಾಡಿದ್ರು ಬ್ರದರ್, ಇವ್ರ ಮುಖಾಂತರನೇ ರೂಲ್ಸ್ ಹೋಗ್ಬೇಕು. ಅದೊಂದು ರೂಲ್ಸ್ ತುಂಬಾ ಚೆನ್ನಾಗಿ ಮಾಡಿದ್ರು ಬ್ರದರ್, ಗಲಿಬಿಲಿಗಾಗ್ಲಿಲ್ಲ ಮತ್ತೆ ಎಲ್ಲಾರ ಹತ್ರನು ಹೋಗಿ ಹೇಳ್ತಾ ಇವ್ರಿಗೊಂದು ಅವ್ರಿಗೊಂದು ಹೇಳ, ಒಂದು ಒಬ್ಬರ ಹತ್ರ ಮಾತ್ರ ಹೇಳಿದ್ರು ಲೀಡರ್ಶಿಪ್. ಓಕೆ ಬ್ರದರ್, ಅದು ಒಂದು ತುಂಬಾ ಇಷ್ಟ ಆಯ್ತು ಬ್ರದರ್. ಓಕೆ ಓಕೆ ಓಕೆ, ಸೂಪರ್ ಬ್ರದರ್, ವೆರಿ ಗುಡ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಏನಾದ್ರು ಸುಜಾತ ಸಿಸ್ಟರ್ ಕೇಳ್ರಿ. ಸುಜಾತ ಸಿಸ್ಟರ್ ಹೇಳಿ. ಸುಜಾತ ಸಿಸ್ಟರ್ ಹೇಳಿ. ಹಲೋ, ಲಿಲಿ ಸಿಸ್ಟರ್ ಇದ್ದಾರೆ, ವಿದ್ಯಾ ಸಿಸ್ಟರ್ ಇದ್ದಾರೆ, ಸುವರ್ಣ ಸಿಸ್ಟರ್ ಇದ್ದಾರೆ. ಓನ್ಲಿ ಓನ್ಲಿ ನಿಮ್ಗೆ ನಿಮ್ಗೆ ಅವಕಾಶ ಇರೋದು 11ನೇ ಪ್ರಶ್ನೆಗೆ ಮಾತ್ರ, ಮಿಕ್ಕಿದ್ಗೆಲ್ಲ ನೀವು ಆನ್ಸರ್ ಮಾಡಿರ್ತೀರಾ. ಈ 12ನೇ ಪ್ರಶ್ನೆಗೆ ನಾವು ಒಂದು ಸರಿ ಸರ್. ಆಕ್ಚುಲಿ ಏನಂದ್ರೆ ಈ 12 ಕ್ವಶನ್ ಅಲ್ಲಿ ಅಂದ್ರೆ 12th ಕ್ವಶನ್ ಏನಂದ್ರೆ, ಈ 10 ಅಧ್ಯಾಯ 10 ಅಧ್ಯಾಯಗಳಲ್ಲಿ ನಿಮಗೆ ತುಂಬಾ ಮನಸ್ಸಿಗೆ
ತುಂಬಾ ಹಿಡಿಸಿದಂತ ಪಾಠ ಯಾವುದು, ಏನ್ ವಿಷಯನ ಕಲ್ತಿದ್ರ, ಏನ್ ನನಗೆ ಇದೊಂದು ತುಂಬಾ ಪ್ರಯೋಜನವಾಯ್ತು ಅನ್ನೋಂತ ವಿಷಯ? ಸುಪ್ರೀತ್ ಬ್ರದರ್ ಇದಾರೆ, ಸುವರ್ಣ ಸಿಸ್ಟರ್ ಇದಾರೆ, ಎಲ್ಲರಿಗೂ ಒಂದ್ ರೌಂಡ್. ಎನಿಬಡಿ ಎಲ್ಲರಿಗೂ ಅವಕಾಶ ಇದೆ. ಬ್ರದರ್ ನಂಗೆ ಈ ಒಂದು ಹತ್ತು ಅಧ್ಯಾಯದಲ್ಲಿ ಏನ್ ತಿಳಿದ್ವಂತಂದ್ರೆ, ದೇವರ ಮಾತಿಗೆ ವಿಧೇಯರಾಗಿ ನಡ್ಕೋಬೇಕು, ಅಕಸ್ಮಾತ್ ವಿರುದ್ಧವಾಗಿ ನಡ್ಕೊಂಡ್ರೆ ತಕ್ಕ ಶಿಕ್ಷೆ ನಮ್ಗೆ ಬರುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್. ನಿಮಗೆ ಮಾತ್ರ ಬೇಸರ ಆಯ್ತು, ಟಗರು ಹೋರಿ ಅದನ್ನೆಲ್ಲ ಕೊಲ್ತಾರಲ್ಲ ಅಂತ ಹೇಳಿ ಆ ಟೈಮಲ್ಲಿ. ಓಕೆ ಸರಿ ಸಿಸ್ಟರ್, ಆಕ್ಚುಲಿ ಏನಂದ್ರೆ ದೇವ್ರು ಕೊಟ್ಟಂತ ಒಂದು ಆಜ್ಞೆ, ಆಕ್ಚುಲಿ ಅದೆಲ್ಲ ಕ್ರಿಸ್ತನಿಗೆ ಛಾಯೆ ಆಗಿರುತ್ತೆ. ನಾವು ಕೇಳ್ತಾ ಇದ್ದೀವಿ, ನಾನು ಅದೇ ತರ ಬರ್ದಿದ್ದೀನಿ ಬ್ರದರ್, ದೇವ್ರ ಆಜ್ಞೆ ಕೊಟ್ಟಿರೋ ಆಜ್ಞೆಗಳನ್ನ ಪಾಲನೆ ಮಾಡ್ಬೇಕು ಅಂತ. ಗುಡ್ ಗುಡ್ ಸುನಂದ ಸಿಸ್ಟರ್, ವೆರಿ ಗುಡ್. ಬೇರೆ ಯಾರಾದ್ರು ಮೇಗಿ ಸಿಸ್ಟರ್ ಹೇಳಿ. ಹೇಳ್ದಲ್ಲ ಬ್ರದರ್, ಯಹೋವ ದೇವ್ರು ಎಲ್ಲಾ ಆಜ್ಞೆಗಳು ನಿಯಮಗಳನ್ನ ಮೋಶೆಗೆ ತಿಳಿಸ್ತಾರೆ, ನಿಯಮ ತಕ್ಕಂತೆ ಎಲ್ಲಾ ಮೋಶೆ ಮಾಡ್ತಾ ಇದ್ರು. ಸೊ ನಾವು ಕೂಡ ನಮ್ ಜೀವನದಲ್ಲಿ ನಮ್ ಸೇವಕರಾಗ್ಲಿ ಯಾರೇ ಆಗ್ಲಿ ಏನೇ ಹೇಳಿದ್ರು ನಾವು ಚೆನ್ನಾಗಿ ಕೆಲಸ ಮಾಡ್ಬೇಕು, ದೇವರಿಗೆ ಮೆಚ್ಚುಗೆ ಆಗಿ ಮಾಡ್ಬೇಕು. ಗುಡ್ ಮ್ಯಾಗಿಸ್ಟರ್, ವೆರಿ ಗುಡ್ ವೆರಿ ಗುಡ್. ಓಕೆ ಸೊ ಈಗ ಬೇರೆ ಆದ್ರೆ ಹೇಳ್ತಿದ್ರಾ ಅಷ್ಟೇನಾ ಸುಪ್ರೀತ್ ಬ್ರದರ್ ಹೇಳಿ. ಬ್ರದರ್ ಅದ ದೇವರು ಯಾದ್ಯ ಶಾಸನಗಳನ್ನ ಎರಡನೇ ಸಲ ಬರ್ತಿದ್ರು, ತುಂಬಾ ದೇವ್ರಿಗಿರ್ತಕ್ಕಂತ ತಾಳ್ಮೆ ನಾನ್ ನೆನ್ಸ್ಕೊಂಡು ನನ್ಗೆ ತುಂಬಾ ಒಂದು ಇದಾಯ್ತು ಬ್ರದರ್, ಜನಗಳು ಮಾಡಿದ ಎಲ್ಲಾ ಒಂದು ಇದನ್ನ ಸಹಿಸ್ಕೊಂಡು ಮತ್ತೆ ಪುನಃ ಮೋಸ ಇದ್ ಮಾಡಿದ್ರಲ್ಲ ಅದು ನನ್ಗೆ ತುಂಬಾ ಇಷ್ಟು ಶಾಸನಗಳನ್ನ. ವೆರಿ ಗುಡ್ ಬ್ರದರ್, ಸುಪ್ರೀತ್ ಬ್ರದರ್ ನೆಕ್ಸ್ಟ್. ಹಲೋ ಬ್ರದರ್, ದೇವರ ದೇವರ ಆಜ್ಞೆ ಅಂತೇ ನಡಿಬೇಕು ಅಂತ, ದೇವರ ಆಜ್ಞೆನ ಪಾಲಿಸ್ಬೇಕು ನಾವು. ಗುಡ್ ಗುಡ್ ಗುಡ್. ಬೇರೆ ಯಾರಾದ್ರು ಮತ್ತೊಂದು ಬೇಕ, ಯಾಕಂದ್ರೆ ಮನುಷ್ಯ ಮಾಡಿದ ಪಾಪಕ್ಕೆ ಪಶುಗಳು ಬಲಿ ಯಾಕೆ ಆಗ್ತಾ ಇದಾರೆ ಅಂತ ಸ್ವಲ್ಪ. ಗುಡ್ ಅನಿತಾ ಸಿಸ್ಟರ್, ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ನೆಕ್ಸ್ಟ್, ಒಳ್ಳೆ ಒಳ್ಳೆ ಪಾಯಿಂಟ್ ಇದೆ ನೋಡಿ, ಎಷ್ಟು ನಿಮ್ಮ ಹತ್ರ ಅಂದ್ರೆ ನಾವ್ ಎಷ್ಟೋ ವಿಷಯ ಕಲಿತಾ ಇದೀವಿ. ಸೊ ಈಗ ಸುವರ್ಣ ಸಿಸ್ಟರ್ ನೋಡಿ, ಸುವರ್ಣ ಸಿಸ್ಟರ್ ಬಸವರಾಜ್ ಬ್ರದರ್ ಇದ್ದಾರೆ. ಬಸವರಾಜ್ ಬ್ರದರ್, ಬಟ್ ಹೇಳಿಕೆಗಿಂತ ಒಂದ್ ಪ್ರಶ್ನೆ ಇದೆ ಕೇಳ್ಬೋದಾ ಬ್ರದರ್? ಏನಕ್ಕಂತಾರೆ, ಕೆಲವು ವಾಕ್ಯಗಳಲ್ಲಿ ನಾವು ನೋಡ್ತೀವಿ ದೇವ್ರು ಬಲಿಗಳನ್ನ ಇಷ್ಟಪಡೋದಿಲ್ಲ, ಆ ಯಜ್ಞಗಳನ್ನ ಇಷ್ಟಪಡೋದಿಲ್ಲ ಅನ್ನೋಂತ ವಿಷಯ ಬಂದ ಕೆಲವೊಂದು ವಿಷಯದಲ್ಲಿ. ಸೊ ದೇವ್ರು ಅದನ್ನ ಯಾವ ತರ ಇಷ್ಟಪಟ್ರು ಅನ್ನೋಂತ ಅದೊಂದು ಪ್ರಶ್ನೆ. ಎರಡನೇದಾಗಿ ಯಹೋ ಅಂತ ಹೇಳಿದ್ರೆ ಇಲ್ಲಿ ತಂದೆಯಾದ ದೇವ್ರು ಅಥವಾ ಮಗನಾದ ಯೇಸು ಸ್ವಾಮಿನ ಅನ್ನಂತದ್ ನನಗೆ ಗೊತ್ತಿಲ್ಲ ಆಕ್ಚುಲಿ. ಸೊ ಅದನ್ನ ಯಾರಿಗೆ ಕರೀತಾರೆ ಅನ್ನೋದು ಪ್ರಶ್ನೆ. ಒಳ್ಳೆ ಪ್ರಶ್ನೆ ಬ್ರದರ್. ಹೀಬ್ರೂಸ್ 10 ಚಾಪ್ಟರ್ ಫಸ್ಟ್ ವರ್ಸ್ ಅಲ್ಲಿ ಹೇಳ್ಬೇಕಾದ್ರೆ ಪ್ರಶ್ನೆಗೆ ಏನ್ ಮಾತ್ರ ಉತ್ತರ ಕೊಡ್ತಾರೆ, ಏನಂತ ಹೇಳ್ತಾರೆ ಅಂದ್ರೆ ಇವೆಲ್ಲ ಬಂದ್ಬಿಟ್ಟು ಬರ್ಬೇಕಾರ ಅಂತ ಒಂದು ನಿಜವಾದ ಒಂದು ಕಾರ್ಯಗಳಿಗೆ ಏನಾಗಿದೆ ಛಾಯೆ ಆಗಿದೆ, ನಿಜವಾಗ್ಲೂ ಒಂದು ಹೋರಿ ಎತ್ತುಗಳು ಬಲಿಯಿಂದ ಪಾಪ ನಿವಾರಣೆ ಮಾಡೋದು ಅಸಾಧ್ಯ ಅಂತ ಹೇಳ್ತಾರೆ. ಆದ್ರೆ ದೇವ್ರು ಕೊಡಂತ ಉದ್ದೇಶ ಏನಾಗಿತ್ತು ಅಂದ್ರೆ ಇವೆಲ್ಲ ಒಂದು ಟೈಪ್ ಆಂಟಿ ಟೈಪ್ ಆಗಿರ್ಬೇಕಾಯ್ತು. ಅಂದ್ರೆ ಮುಂದೆ ಬರುವಂತ ಸುವಾರ್ತೆ ಯುಗದಲ್ಲಿ ದೇವರು ನಿರೀಕ್ಷೆ ಮಾಡೋಂತ ಒಂದು ಬಲಿ, ಅದು ಒಂದು ಸುಮ್ಮನೆ ಒಂದು ಪ್ರಾಣಿ ಬಲಿ ಆಗಿರಲ್ಲ, ಒಂದು ರ್ಯಾನ್ಸಮ್ಗೆ ಖಂಡಿತವಾಗ ಒಂದು ಪ್ರಾಣಿ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತಂದ್ಬಿಟ್ಟು ನೋಡ್ಸೋದಕ್ಕೋಸ್ಕರ ದೇವ್ರು ಏನ್ ಮಾಡ್ತಾರೆ ಈ ತರ ಒಂದು ಛಾಯೆ ರೂಪದಲ್ಲಿ ಬಲಿಗಳನ್ನ ಅಲ್ಲಿ ಕೇಳ್ತಾರೆ. ಇದ್ರ ಮುಖಾಂತರ ಏನಪ್ಪ ವ್ಯಕ್ತಪಡಿಸಿದ್ರು ಅಂತಂದ್ರೆ ದೇವ್ರಿಗೆ ಒಂದು ಸ್ಯಾಕ್ರಿಫೈಸ್ ಬೇಕು. ಏನ್ ಸ್ಯಾಕ್ರಿಫೈಸು? ಒಬ್ಬ ಮನುಷ್ಯನ್ನ ವಿಮೋಚನೆ ಮಾಡ್ಬೇಕಂದ್ರೆ ಏನ್ ಬೇಕು? ಅವನು ಪಾಪನ ಏನ್ ಮಾಡ್ಬೇಕು? ಒಂದು ಸರಿ ಕಟ್ಟೋದಿಕ್ಕೆ, ಅವನು ಮಾಡಿದಂತ ಒಂದು ತಪ್ಪಿಗೆ ಅದೇನ್ ಮಾಡ್ಬೇಕು? ಸರಿ ಕಟ್ಟೋದಿಕ್ಕೆ ಏನ್ ಬೇಕು? ಒಂದು ಶಿಕ್ಷೆ ಆಗ್ಲಿ ಅಥವಾ ಅವನು ವಿಮೋಚನೆ ಮಾಡೋದಕ್ಕೆ ಏನ್ ಬೇಕು? ಒಂದು ಕ್ರಯಧನ, ಒಂದು ರ್ಯಾನ್ಸಮ್ ಬೇಕು ಅಂತಂದ್ಬಿಟ್ಟು ನೋಡೋದಕ್ಕೋಸ್ಕರ ದೇವ್ರು ಹಿಂಗ್ ಮಾಡಿದ್ರು ಅಂತ ಹೇಳ್ತಾರೆ. ಇದು ಮೊದಲನೇ ಪ್ರಶ್ನೆ. ಇನ್ನೊಂದು ಪ್ರಶ್ನೆ ಕೇಳಿದಲ್ಲ, ಏನ್ ಬದರ ಅದು? ಯಹೋವಾ ದೇವ, ಯಹೋವಾ ಅಂದ್ರೆ ಯಾರು? ತಂದೆನೋ ಅಥವಾ ಮಗನ? ಬೈಬಲ್ ನಲ್ಲಿ ಎಲ್ಲೆಲ್ಲಿ ಯಹೋವಾ ದೇವರು ಅಂತ ಬಿಟ್ಟು ಬರ್ತಾರೋ ಅದು ತಂದೆ ದೇವ್ರಿಗೆ ಏನ್ ಮಾಡ್ತಾರೆ ಅಲ್ಲಿ ಹೇಳೋದು, ಆಲ್ ಮೈಟಿ ಗಾಡ್ಗೆ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಆಕ್ಚುಲಿ ನೋಡ್ಬೇಕಾ ಕನ್ನಡದಲ್ಲಿ ಮಾತ್ರ ಯಹೋವಾ ಯಹೋವಾ ಅಂತ ಬರ್ತದೆ, ಈ ಬೇರೆ ಯಾವುದೇ ಭಾಷೆಗಳಲ್ಲೂ
ಬೈಬಲ್ ಅಲ್ಲಿ ಯಹೋವ ಅಂತ ಮೆನ್ಷನ್ ಮಾಡಿಲ್ಲ. ಸೊ ಇದು ತಂದೆಯ ದೇವ್ರನ್ನೇ ಸಿಗ್ನಿಫೈ ಮಾಡ್ತಾರೆ ಬ್ರದರ್. ಏನಕ್ಕೆ ಕನ್ನಡದಲ್ಲಿ ಮಾತ್ರ ಬರ್ತದೆ ಬೇರೆ ಬೈಬಲ್ ಬರಲ್ಲ ಅಂತಂದ್ರೆ, ನಮ್ಗೆ ಪ್ರಮಾಣಗಳಲ್ಲಿ ಒಂದು ಪ್ರಮಾಣ ಏನ್ ಕೊಟ್ಟಿದ್ದಾರೆ, ದೇವರ ನಾಮವನ್ನು ವೀನವಾಗಿ ಉಚ್ಚರಿಸ್ಬಿಡಿ ಅಂತ. ಅದಕ್ಕೆ ಏನ್ ಮಾಡಿದ್ದಾರೆ ಅಂದ್ರೆ ಬೇರೆ ಒಂದು ಭಾಷೆಗಳಲ್ಲಿ ಮಾಡ್ಬೇಕಾದ್ರೆ ಅದನ್ನ ತೆಗೆದಾಕ್ಬಿಟ್ಟಿದ್ರು. ಆಕ್ಚುಲಿ ಕನ್ನಡದಲ್ಲಿ ಕೂಡ ತೆಗೆದಾಕಿದ್ರು, ಆಮೇಲೆ ಕರ್ನಾಟಕದಲ್ಲಿ ತುಂಬಾ ಗಲಾಟೆ ಆಗಿ ರಿವಾಲ್ಟ್ ಅಲ್ಲಿ ಆಗಿದ್ಮೇಲೆ ಅವಾಗ ಬೈಬಲ್ ಸೊಸೈಟೀಸ್ ಅವರು ಮಾಡಿದ ಏನ್ ಮಾಡಿದ್ರು ಅಂದ್ರೆ ಕನ್ನಡದ ಬೈಬಲ್ ಅಲ್ಲಿ ಮಾತ್ರ ಮುಖ್ಯವಾಗಿ ಯಹೋವ ಅಂತ ಅಂದ್ಬಿಟ್ಟು ರಿಟೈನ್ ಮಾಡಿದ್ದಾರೆ ಬ್ರದರ್. ಅದ್ ಹೇಳ ತಂದೆ ದೇವ್ರಿಗೆ ನೆಬ್ರದರ್. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ವೆರಿ ಮಚ್. ಸರಿ, ಓಕೆ. ನೆಕ್ಸ್ಟ್ ನಮ್ಮ ಉಮಾ ಸಿಸ್ಟರ್, ನಿಮ್ದು ಅಭಿಪ್ರಾಯ ಹೇಳ್ತೀರಾ? ಏನ ಲೆವಿಟಿಕಸ್ ಒಂದನೇ ಅಧ್ಯಾಯದಿಂದ ಹತ್ತನೇ ಅಧ್ಯಾಯದಲ್ಲಿ ನಿಮ್ಗೆ ಅನ್ಸಿರಂತ ಒಂದು ಪಾಠ, ಕಲ್ತಿರಂತ ಪಾಠ ನಿಮ್ಗೇನಾದ್ರು ಇದೆಯಾ? ಗೌರವ ಸಿಸ್ಟರ್ ಹೇಳ್ರಿ. ಬ್ರದರ್, ಗೊತ್ತಿದ್ದು ತಪ್ಪು ಮಾಡಿದ್ರೆ ಕ್ಷಮೆ ಇಲ್ಲ, ಗೊತ್ತಿಲ್ಲದೇನೆ ತಪ್ಪು ಮಾಡಿದ್ರೆ ಕ್ಷಮೆ ಇದೆ ಬ್ರದರ್. ಓಕೆ ಇಷ್ಟ, ವೆರಿ ಗುಡ್. ಅದೊಂದು ನೋಡಿ ವಚನ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ನ್ಯಾಯ ಪ್ರಮಾಣದಲ್ಲಿ ದೇವರು ಆಲ್ರೆಡಿ ಏನ್ ಮಾಡಿದ್ರೆ ಒಂದ್ ಸೆಟ್ ಆಫ್ ರೂಲ್ಸ್ ಅಂತ ಕೊಟ್ಟಿದ್ದಾರೆ. ಸರಿ, ನಾನು ಓದಿಲ್ಲ ನ್ಯಾಯ ಪ್ರಮಾಣ, ನನ್ಗೆ ಗೊತ್ತೇ ಇಲ್ಲ ಅಂತಂದ್ಬಿಟ್ರೆ ದೇವರು ಬಿಟ್ಬಿಡ್ತಾರಾ ಅಂತ ನೋಡಿದ್ರೆ, ಇಲ್ಲ. ನಿಮ್ಗೆ ಆಲ್ರೆಡಿ ಪ್ರಮಾಣ ಗೊತ್ತಿರೋದ್ರಿಂದ, ಕೊಟ್ಟಿರೋದ್ರಿಂದ, ನ್ಯಾಯ ಪ್ರಮಾಣ ಕೆಳಗಡೆ ಇಸ್ರೇಲ್ ಜನಗಳು ಇರೋದ್ರಿಂದ ಅಲ್ಲಿ ನೋಡ್ಬೇಕಾದ್ರೆ ಅವ್ರು ಏನ್ ಮಾಡ್ಬೇಕಾಗಿತ್ತು, ಆ ನ್ಯಾಯ ಪ್ರಮಾಣ ಕೈಗೊಂಡು ಕಡ್ಡಾಯವಾಗಿ ನಡಿಲೇಬೇಕಾಗಿತ್ತು. ಅದರಿಂದ ಗೊತ್ತಿಲ್ಲ ಅಂತ ಹೇಳಂತ ಎಕ್ಸ್ಕ್ಯೂಸ್ ಅಂತ ಹೇಳಂಗಿಲ್ಲ. ಅದಕ್ಕೆ ನಾವು ಅಪೊಸ್ತಲ ಕೃತ್ಯಗಳು ನೋಡ್ದ ಅಂತಂದ್ರೆ, ಇಸ್ರೇಲ್ ಜನಗಳಿಗೆ ಪ್ರತಿ ಸಭಾತ್ ಏನ್ ಮಾಡ್ತಾ ಇದ್ರು, ರೆಸ್ಟ್ ಕೊಡ್ತಾ ಇದ್ರು ಅಲ್ಲರ ಶನಿವಾರ ದಿನ. ಅದಕ್ಕೆ ನೋಡ್ಬೇಕಾದ್ರೆ ಇವಾಗ ನಾವೇನ್ ಮಾಡ್ತೀವಿ, ಕ್ರಿಶ್ಚಿಯನ್ಸ್ ಆಗಿರೋದ್ರಿಂದ ನಾವು ಭಾನುವಾರ ರಜಾ ತಗೊಂತೀರಿ ಅಲ್ಲರ, ಭಾನುವಾರ ಏನ್ ಮಾಡ್ತೀರಿ, ಕಂಪ್ಲೀಟ್ ದೇವ್ರಿಗೋಸ್ಕರ ಮಾಡ್ತೀರಿ, ನಾವು ಮುಡುಪಾಗಿಡ್ತೀರಿ. ಆದ್ರೆ ಇಸ್ರೇಲ್ ಜನಗಳಿಗೆ ಕೊಟ್ಟಿದ್ದಂತ ರೆಸ್ಟ್ ಯಾವತ್ತು, ಸಭಾತ್. ಸಭಾತ್ ಅಂದ್ರೆ ಯಾವತ್ತದು, ಸೋಮವಾರನ ಮಂಗಳವಾರನ? ಶನಿವಾರ. ವೆರಿ ಗುಡ್, ಶನಿವಾರ. ಸೊ ಶನಿವಾರ, ಇಡೀ ಶನಿವಾರ ಏನ್ ಮಾಡ್ತಾರೆ ಇಸ್ರೇಲ್ ಜನಗಳು, ಏನ್ ಮಾಡ್ಬೇಕು, ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಏನು ಕೆಲಸ ಮಾಡ್ಬಾರ್ದು ಅಂತ ಹೇಳ್ತಾರೆ. ಸಭಾದಿಂದ ಕೆಲಸ ಮಾಡಿದ್ರೆ ಅವ್ನ ಕಲ್ಲೋಡ ಸಾಯಿಸಿ ಹಾಕಿ ಅಂತ ಹೇಳ್ತಾರೆ. ಮತ್ತೆ ಏನ್ ಮಾಡ್ಬೇಕು, ಇಡೀ ದಿನ ಸುಮ್ನೆ ಕೂತಿರ್ಬೇಕಾ? ದೇವ್ರು ಕೊಟ್ಟಿದ್ದು ಅಂತಂದ್ರೆ ಅವ್ರಿಗೆ ದೇವ್ರು ಮನ್ನ ಏನ್ ಮಾಡಿದ್ರು ಅಂದ್ರೆ, ಶನಿವಾರ ದಿನ ನೀವು ಕೆಲಸನೇ ಮಾಡ್ಬಿಡಿ, ಮನ್ನ ಯಾಕೆ ಹೋಗ್ಬಿಡ್ತೀರ ಅಂತ ಅಂದ್ಬಿಟ್ಟು ದೇವ್ರೇ ಮಾಡಿದ್ರು. ಅವತ್ತಿನ ಎರಡರಷ್ಟು ಮನ್ನ ಕೊಡೋರು. ಅವತ್ತಿನ ದಿನ ಏನ್ ಮಾಡ್ಬೇಕು ಅಂದ್ರೆ, ಇವರೆಲ್ಲ ಬಂದ್ಬಿಟ್ಟು ದೇವ್ರ ದರ್ಶನ ಗುಡಾರ ಹತ್ರ ಸೇರ್ಬೇಕು. ಅವಾಗ ಮೋಸೆ ಏನ್ ಮಾಡ್ತಿದ್ರು ಅಂತಂದ್ರೆ, ಪ್ರತಿ ಊರಲ್ಲಿ ಪ್ರತಿ ಸ್ಥಳದಲ್ಲೂ ಏನ್ ಮಾಡ್ತಾ ಇದ್ರೆ, ವೇದ ಪಾರಾಯಣ ಮಾಡ್ತಾ ಇದ್ರಂತೆ. ಏನದು ವೇದ ಪಾರಾಯಣ ಅಂತಂದ್ರೆ, ಸಂಪೂರ್ಣವಾಗಿರೋಂತ ನ್ಯಾಯ ಪ್ರಮಾಣನ ಏನ್ ಮಾಡೋರು, ತಿರ್ಗಾ ತಿರ್ಗಾ ಓದಿ ಓದಿ ಏನ್ ಮಾಡೋರು, ಅದನ್ನ ರಿಪೀಟ್ ಮಾಡೋರು. ಇದರಿಂದ ಇಸ್ರೇಲ್ ಜನಗಳಿಗೆ ಏನಪ್ಪ ಆಗೋದು ಅಂತಂದ್ರೆ, ನ್ಯಾಯ ಪ್ರಮಾಣದಲ್ಲಿ ಏನೆಲ್ಲ ಅಂಶಗಳಿತ್ತು ಅಂತಬಿಟ್ಟು ಪ್ರತಿ ವಾರ ಏನಾಗೋದು, ಅವರ ಮಂದಟ್ಟಾಗೋದು. ನೋಡಿ ವಚನ ಓದಿ ಅಂತೀನಿ, ಅಪೊಸ್ತಲ ಕೃತ್ಯಗಳು 15:21, ಅಪೊಸ್ತಲ ಕೃತ್ಯಗಳು 15:21. ಏಕೆಂದರೆ ಪುರಾತನ ಕಾಲದಿಂದ ಎಲ್ಲಾ ಪಟ್ಟಣಗಳಲ್ಲಿ ಮೋಶೆಯ ಧರ್ಮವನ್ನು ಬೋಧಿಸುವವರು ಇದ್ದಾರೆ. ಅದು ಪ್ರತಿ ಸಬ್ಬತ್ ದಿನವೂ ಸಭಾ ಮಂದಿರಗಳಲ್ಲಿ ಪಾರಾಯಣವಾಗುತ್ತದಲ್ಲ ಎಂದು ಹೇಳಿದನು. ನೋಡ್ರ, ಪ್ರತಿ ಸಬ್ಬತ್ ದಿನ ವೇದ ಪ್ರಯಾಣ ಆಗ್ತದೆ. ಏನಕ್ಕೆ ಉದ್ದೇಶ ಅಂತಂದ್ರೆ, ನ್ಯಾಯ ಪ್ರಮಾಣನ ಇಸ್ರೇಲ್ ಮರಿಲೇಬಾರ್ದು. ಸೊ ಅಂದ್ರೆ ಗೊತ್ತಿಲ್ಲ ಅಂತ ಹೇಳಂತ ಎಕ್ಸ್ಕ್ಯೂಸೇ ಇರ್ತಾ ಇರಲ್ಲ ಇಸ್ರೇಲಲ್ಲಿ. ಓಕೆ, ವೆರಿ ಗುಡ್. ನೆಕ್ಸ್ಟ್ ಶ್ರೀಕಾಂತ್ ಬ್ರದರ್, ನಿಮ್ದೇನೋ ಪಾಯಿಂಟ್ ಹೇಳ್ತೀರಾ? ಓಕೆ, ಸುವರ್ಣ ಸಿಸ್ಟರ್. ಆಕ್ಚುಲಿ ನಾನು ಕೇಳ್ಬೇಕು ಅಂದಿದ್ದನ್ನ ನೀವು ಆಕ್ಚುಲಿ ವಿವರಣೆ ಕೊಟ್ಬಿಟ್ಟಿದೀರ ಆಲ್ರೆಡಿ. ಏನಂದ್ರೆ ತಪ್ಪು ಮಾಡಿ ಗೊತ್ತಿಲ್ಲದೆ ತಪ್ಪು ಮಾಡಿದಾಗ, ಅಂದ್ರೆ ಯಹೋವನು ಕೊಡುವ ರೂಲ್ಸ್ ಅಲ್ಲಿ ನಾವು ಗೊತ್ತಿಲ್ಲದೆ ಅದನ್ನ ತಪ್ಪು ಮಾಡಿದ್ರು ಕೂಡ ತಪ್ಪು ಅಪರಾಧ ನಮ್ ಮೇಲೆ ಇರುತ್ತೆ ಅನ್ನೋದು ಒಂದು ಅನ್ನಿಸ್ತು. ಅದ್ರ ಬಗ್ಗೆ ಇನ್ನೂ ಹೆಚ್ಚಿಗೆ ತಿಳ್ಕೊಬೇಕನ್ನಿಸ್ತು. ಅಷ್ಟೇ ಬ್ರದರ್, ಅದನ್ನ ನೀವು ಕ್ಲಿಯರ್ ಆಗಿ ಕ್ಲಾರಿಟಿ ಕೊಟ್ಟಿದ್ದೀರಾ. ಆದ್ರೆ ಇಲ್ಲಿವರೆಗೂ ನನ್ಗೆ ಅರ್ಥ ಆಗದೆ ಇರುವಂತ ಒಂದು ಚಾಪ್ಟರ್ ಬುಕ್ ಅಂದ್ರೆ ಅದು ಲೆವಿಟಿಕಸ್, ಯಾಕಂದ್ರೆ ಯಜ್ಞಗಳು. ಸೊ ಅದು ಇವಾಗ ತೆಗಿತಾ ಇರೋದ್ರಿಂದ ನನ್ ತುಂಬಾ ಯೂಸ್ಫುಲ್ ಆಗ್ತಾ ಇದೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಓಕೆ, ರಿಚರ್ಡ್ ಬ್ರದರ್, ಕ್ಯಾರಿ ಆನ್. ಬಟ್ ನನಗೊಂದು ಪ್ರಶ್ನೆ ಇದೆ. ಸಿಸ್ಟರ್ ಹೇಳಿ, ಮೆಗಾಸ್ಟರ್ ಹೇಳ್ರಿ. ಅದೇ ಚಾಪ್ಟರ್ 5 ಅಲ್ಲಿ ಆಲೋಚಿಸದೆ ಮೇಲಾಗಲಿ ಕೇಡಿಗಳಾಗಲಿ ಯಾರಾದರೂ ಆಣೆ ಇಟ್ಟುಕೊಂಡರೆ ಅವನು ದೋಷಿಯಾಗುವನು ಅಂದ್ರೆ ಏನ್ ಬ್ರದರ್?
ಯೋಚಿಸದೆ ಮೇಲಿಗಾಗಲಿ ಕೇಡಿಗಾಗಲಿ ಯಾರಾದ್ರೂ ಆಣೆ ಇಟ್ಟುಕೊಂಡರೆ ಅವನು ದೋಷಿಯಾಗುವನು. ಎಷ್ಟನೇ ವಚನ? ಐದನೇ ಅಧ್ಯಾಯದಲ್ಲಿ ಚಾಪ್ಟರ್ ಫಿಫ್ತ್. ಓಕೆ, ವರ್ಸ್ ನಾನು ಡೆಫಿನೇಷನ್ ಬರ್ಕೊಂಡಿದ್ದೀನಿ ಬ್ರದರ್. ನನ್ನ ವರ್ಸಸ್ ನಾಲ್ಕನೇದ್ರಲ್ಲಿ ಬರುತ್ತೆ. ಮೂರು ಮನುಷ್ಯ 3 ಮತ್ತೆ 4 ವರ್ಸ್. ಓಕೆ, ನಾಲ್ಕು. ಓಕೆ, ಇಫ್ ಎ ಸೋಲ್ ಸ್ವೇರ್ ಪ್ರೊನೌನ್ಸಿಂಗ್ ವಿತ್ ಹಿಸ್ ಲಿಪ್ಸ್ ಟು ಡೂ ಈವಿಲ್ ಆರ್ ಟು ಡೂ ಗುಡ್ ವಾಟ್ಸ್ ಓವರ್ ಇಟ್ ಬಿ ದಟ್ ಅ ಮ್ಯಾನ್ ಶಾಲ್ ಪ್ರೊನೌನ್ಸ್ ವಿತ್ ಅನ್ ಓತ್ ಅಂಡ್ ಇಟ್ ಬಿ ಇಟ್ ಫ್ರಮ್ ಹಿಮ್ ವೆನ್ ಈ ನೋತ್ ಆಫ್ ಇಟ್ ದೆನ್ ಈ ಶಾಲ್ ಬಿ ಗಿಲ್ಟಿ ಇನ್ ಒನ್ ಆಫ್ ದೀಸ್ ಅಂತಂದ. ಆದರೆ ತಿಳಿದಿರ ಅಥವಾ ತಿಳಿದೋ ನೀವು ಆಣೆ ಇಟ್ಟರೆ ಅದು ಅನಂತರ ಬಂದ್ಬಿಟ್ಟು ನಿಮ್ಗೆ ಗೊತ್ತಿಲ್ದಿರ ಏನು ಆಣೆಯದು ಕಂಪ್ಲೀಟ್ ಡೀಟೇಲ್ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೂ ಕೂಡ ಯು ಶಾಲ್ ಬಿ ಕನ್ಸಿಡರ್ ಆಸ್ ಗಿಲ್ಟಿ ಅಂತಂದ ಹೇಳ್ತಾರೆ. ಅದಕ್ಕೆ ಯೇಸುಕ್ರಿಸ್ತ ಹೇಳಿದ್ದು ಆಣೆನೇ ಇಡಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ದು. ಅಲ್ಲಿ ಏನು ಹೇಳ್ತಾರೆ ಅಂದರೆ ನೀವು ಆಣೆ ಹುಟ್ಟ ಮೇಲೆ ಮುಗೀತು, ಜವಾಬ್ದಾರಿ ನಿಮ್ಮದು ಅಂತ ಏನು ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅದರ ಅದಕ್ಕೆ ಯೇಸುಕ್ರಿಸ್ತ ನಮಗೆ ಸ್ಪಷ್ಟವಾಗಿ ಹೇಳಿದ್ದು ನೀವು ಆಣೆನೇ ಇಡಕ್ಕೆ ಹೋಗ್ಬಿಡಿ, ಯಾಕಂದ್ರೆ ನೀವು ಆಣೆ ಇಡೋದ್ರಿಂದ ಏನೋ ನೀವು ಜಾಸ್ತಿನೂ ಮಾಡೋಕ್ಕಾಗಲ್ಲ ಕಮ್ಮಿನೂ ಮಾಡೋಕ್ಕಾಗಲ್ಲ ಅಂತಬಿಟ್ಟು. ಓಕೆ ರಿಚರ್ ಕ್ಯಾರಿ ಆನ್. ಓಕೆ ಓಕೆ ಓಕೆನಾ, ಥ್ಯಾಂಕ್ ಯು. ಸೊ ಕ್ರಿಸ್ತನ್ ಲಿಪಿತಿಯ ಸಹೋದರ ಸಹೋದರಿಯರೇ, ತುಂಬಾ ಒಂದು ವಿಷಯವನ್ನ ಆದಷ್ಟು ನೀವು ತಿಳಿಸಿದ್ರಾ. ಸೊ ವೆರಿ ಗುಡ್, ಒಳ್ಳೆ ಒಂದು ಪಾಯಿಂಟ್. ಸೊ ಯಾರೆಲ್ಲ ಓದಿದ್ರು ಅನ್ನ ಖಂಡಿತವಾಗ್ಲು ನಮ್ಗೆ ತುಂಬಾ ಪ್ರಯೋಜನವಾಗಿರುತ್ತೆ. ಹಾಗೆ ನನಗೂ ಒಂದು ವಿಷಯ ಏನಂದ್ರೆ, ಈ ಒಂದು 10 ಅಧ್ಯಾಯದಲ್ಲಿ ಓದ್ಬೇಕಾದ್ರೆ ಎಷ್ಟೇ ಸರಿ ಓದಿದ್ರು ದೇವ್ರ ವಿಷಯ ತುಂಬಾ ಅದ್ಭುತವಾಗಿರುತ್ತೆ. ದೇವರ ಒಂದು ವಿಷಯ ನೋಡಕ್ಕೆ ದೇವರು ಭಯಪಡೋ ರೀತಿಯಲ್ಲಿ ಅವ್ರು ನೋಡಿದಾಗ ಅವರ ಬಲ, ಅವರ ಜ್ಞಾನ, ನೀತಿನ ನಾವು ಎದುರೋ ರೀತಿಯಲ್ಲಿ ಎಷ್ಟು ದೇವ್ರು ಇಟ್ಟಿದಾರೆ ಅಂದ್ರೆ, ಅದೇ ನೀವೆಲ್ಲ ಹೇಳೋ ರೀತಿಯಲ್ಲಿ ಎಲ್ಲೂ ಸಹ ಒಂದು ಚಿಕ್ಕ ತಪ್ಪು ಸಹ ಮಾಡೋಗಿಲ್ಲ. ಆ ರೀತಿ ಒಂದು ಆಜ್ಞೆ. ಅದ್ರಲ್ಲಿ ವಿಶೇಷವಾಗಿ ಒಂದು ವಿಷಯ ನೋಡಿದೆ, ಅದನ್ನ ಹಂಚ್ಕೊಳಕ್ ಇಷ್ಟಪಡ್ತೀನಿ ಅಂದ್ರೆ, ಯಾಜಕರಿಗಿದ್ದಂತ ಒಂದು ವಿಷಯ, ಯಾಜಕರಿಗಿದ್ದಂತ ಒಂದು ಆಜ್ಞೆ ಇತ್ತಲ್ಲ, ಅದಿನ್ನ ಡಿಫಿಕಲ್ಟೀಸ್. ನಾನು ನೋಡ್ಬೇಕಾದ್ರೆ ಅಲ್ಲಿ ನಾದಬ ಅಭಿಹೂ ತೀರೋದ್ಮೇಲೆ ಸತ್ತೋದ್ಮೇಲೆ ಏನ್ ಮಾಡ್ತಾರೆ, ಅಲ್ಲಿ ಅವರು ಹತ್ಕೊಂಬಾರ್ದು, ಬಟ್ಟೆನ ಅಯ್ಬಾರ್ದು ಅಂತೆಲ್ಲ ಇರ್ತಾರೆ ದೇವ್ರು. ಯಾವ ರೀತಿ ಇತ್ತು ನೋಡಿ ಆ ಒಂದು ವಿಷಯ. ಅಂದ್ರೆ ಏನ್ ಕಲ್ತಿದೀವಿ ಅಂದ್ರೆ, ಎಲ್ಲದಕ್ಕಿಂತ ದೇವ್ರಿಗೆ ತುಂಬಾ ಪ್ರಾಮುಖ್ಯತೆ ಕೊಡ್ಬೇಕು. ದೇವ್ರ ನಂತರ ಮಿಕ್ಕಿದ್ದಲ್ಲ, ಯಾರೇ ಆಗಿರ್ಲಿ, ಮನೆಯವರೇ ಆಗಿರ್ಲಿ, ಅಲ್ಲ ಯಾರೇ ಇದ್ರು ಫಸ್ಟ್ ದೇವ್ರ ವಿಷಯಕ್ಕೆ ಕೊಡುವಂತ ಪ್ರಾಮುಖ್ಯತೆ ಬೇರೆ ಯಾರಿಗೂ ಕೊಡಬಾರ್ದು ಅಂತ ದೇವ್ರಲ್ಲಿ ಇಟ್ಟಿರುವಂತ ವಿಷಯ ನೋಡಿದ್ವಿ. ತುಂಬಾ ಚೆನ್ನಾಗಿತ್ತು, ಕೆಲವೊಂದು ವಿಷಯ ನಮ್ಗೂ ತುಂಬಾ ಉಪಯೋಗ ಆಗ್ತಿದೆ. ಸೊ ನಿಮ್ಮಿಂದ ನಮ್ಗೂ ತುಂಬಾ ಪ್ರೋತ್ಸಾಹ ಆಗ್ತಿದೆ. ದೇವ್ರು ನಿಮ್ಮೆಲ್ಲರನ್ನು ಆಶೀರ್ವದಿಸ್ಲಿ. ಸಿ ಒಂದು ಕ್ವಿಜ್ನ ನೀವು ಭಾಗಿಯಾಗಿ ನೀವು ಒಳ್ಳೆ ಒಂದು ರೆಸ್ಪಾನ್ಸ್ ಮಾಡೋದ್ರಿಂದ ಇನ್ನೂ ಅದನ್ನ ಮುಂದುವರ್ಸ್ಕೊಂಡು ಹೋಗೋಣ. ದೇವ್ರು ಆಶೀರ್ವದಿಸ್ಲಿ. ಇದನ್ನ ಹೇಳ್ತಾ ನಾನು ಇದನ್ನ ಮುಗಿಸ್ತಾ ಇದ್ದೀನಿ. ಸೊ ನಿಮ್ಮ ಎಲ್ಲ ಒಂದು ಉತ್ತರ, ನಿಮ್ಮ ಆನ್ಸರ್ ಏನಾಗುತ್ತೆ ವಾಟ್ಸಪ್ ಅಲ್ಲಿ ಆದಷ್ಟು ಬರುತ್ತೆ. ಮುಖ್ಯವಾಗಿ ಹೇಳಕ್ ಇಷ್ಟಪಡೋದೇನಂದ್ರೆ, ಆ ಒಂದು ಕ್ವಿಜ್ ಅಲ್ಲಿ ಮೊದಲ 5 ಪ್ರಶ್ನೆ ಎಲ್ಲಾ ತಪ್ಪಿರುತ್ತೆ, ನಂತರ ಬಂದಿರುವಂತ ಎಲ್ಲ 6 ಪ್ರಶ್ನೆ ಎಲ್ಲಾ ಸೇರಿ ಇರುತ್ತೆ. ಸಿಂಪಲ್. ಓಕೆ, ಇದು ನಿಮ್ಗೆ ಬಂದಿರುತ್ತೆ. ನಾನು ಅದನ್ನ ಆಲ್ಮೋಸ್ಟ್ ಮಾರ್ಕ್ಸ್ ನ ಕೊಟ್ಟಿರ್ತೀನಿ, ನೆಕ್ಸ್ಟ್ ನೀವು ಅದನ್ನ ನೋಡ್ಕೊಬಹುದು. ಸೊ ಓವರ್ ಟು ರಾಜು ಬ್ರದರ್. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ವೆರಿ ಮಚ್. ಎಲ್ರು ಬ್ರದರ್ಸ್ಗೆ, ಸಿಸ್ಟರ್ಸ್ ಎಲ್ರಿಗೂ, ನಿಮ್ಮೆಲ್ರಿಗೂ ಥ್ಯಾಂಕ್ ಯು. ಓಕೆ, ಇನ್ನೊಂದು ನಿಮ್ಮೆಲ್ಲರಿಗೂ ಒಂದು ಪ್ರಶ್ನೆ. ಯಾಜಕ ಕಾಂಡದಲ್ಲಿ ಅಬ್ಸರ್ವ್ ಮಾಡ್ಬೇಕಾದ್ರೆ ದೇವರು ಒಂದು ಕೊಡಂತ ವಿಚಾರದಲ್ಲಿ ಮಾತಾಡ್ತಾರೆ. ಕೊಡಂತ ವಿಚಾರ ಅಂತಂದ್ರೆ ಬಡ್ಡಿ ವಿಚಾರದಲ್ಲಿ, ಅದರ ಏನಂದ್ರೆ ನೀವು ಎಷ್ಟು ಸೇರಿಸಿ ಕೊಡ್ಬೇಕು ಅಂತಂದ್ಬಿಟ್ಟು ದೇವ್ರ ಒಂದು ಅಂಶ ಹೇಳ್ತಾರೆ. ಅದ್ ಯಾರು ಅಬ್ಸರ್ವ್ ಮಾಡಿದೀರಾ, ಎಷ್ಟು ಪರ್ಸೆಂಟೇಜ್ ಆಡ್ ಮಾಡ್ಬೇಕು ಅಂತ? ಯಾವ್ದನ್ನೇ ಕದ್ರು ಕೂಡ ಅದಕ್ಕೆ ಬದ್ ಎಕ್ಸ್ಟ್ರಾ ಒಂದು 1.5 ಅದೇನಂತ 5/1 ಕೊಡ್ಬೇಕು. ಕರೆಕ್ಟ್. ಅಂದ್ರೆ 20% ಆಡ್ ಮಾಡಿ ಅಂತ ಹೇಳ್ತಾರೆ. ಅದರ ನೋಡಿ ಯಾಜಕಕಾಂಡ 5:16 ನೋಡಿ, ಯಾಜಕಕಾಂಡ 5:16 ವಚನ ಯಾರು ಓದಿ? ಮತ್ತು ನಾನು ಅನ್ಯಾಯವಾಗಿ ಇಟ್ಟುಕೊಂಡಿರುವ ದೇವರ ವಸ್ತುಗಳಲ್ಲಿ ಇಲ್ಲದೆ 1/5 ಹೆಚ್ಚಾಗಿ ಯಾಜಕನಿಗೆ ತಂದು ಕೊಡಬೇಕು. ನೋಡ್ರ ಎಷ್ಟು ಹೆಚ್ಚಾಗಿ ಕೊಡಬೇಕು ಅಂತ ಹೇಳ್ತಾರೆ ಅಂದ್ರೆ 5th part ಅಂದ್ರ ಅಂದ್ರೆ 20% ಅಂತಬಿಟ್ಟು. ಅಂದ್ರೆ ಇದಕ್ಕೆ ನೋಡ್ಬೇಕಾದ್ರೆ ದೇವರು ಏನ್ ಮಾಡೋದು, ನಮ್ಗೆ ಇನ್ನೊಂದು ಕಡೆ ಹೇಳ್ಬೇಕಾದ್ರೆ ಇಸ್ರೇಲ್ ಜನಗಳು ಒಂದು ಫಸ್ಟ್ ಚೊಚ್ಚಲು ಮಕ್ಕಳನ್ನ ಆಯ್ಕೆ ಮಾಡಿದ್ದಾರೆ. ಆದ್ರೆ ನಾವು ಯಾಜಕ ವರ್ಗದಲ್ಲಿ ನೋಡ್ಬೇಕಾದ್ರೆ ಪ್ರೀಸ್ಟ್ ಹಾಗೆ ಯಾರಪ್ಪ ಯಾವ ಗೋತ್ರ ಕೆಲಸ ಮಾಡ್ತಾರೆ ಅಂದ್ರೆ ಚೊಚ್ಚಲು ಮಕ್ಕಳು ಒಬ್ರು ಇರಲ್ಲ, ಅಲ್ಲಿ ಇದ್ದಿದ್ದು ಯಾವ ಪರ್ಟಿಕ್ಯುಲರ್ ಗೋತ್ರ ಅಂತ ನೋಡ್ತಿದ್ರೆ ಲೇವಿ ಗೋತ್ರ ಅಂತ ನೋಡ್ತೀರಿ. ಅದರ ಸೊ ಈ ಲೇವಿ ಗೋತ್ರ ಅವ್ರು ಹೆಂಗ್ ಬಂದ್ರು ಅಂತಂದ್ಬಿಟ್ಟು ನಿಮ್ಗೆ ಹೋಮ್ವರ್ಕ್ ಮಾಡಿ. ನೀವು ಇಲ್ಲೋ ಲೇವಿ ಗೋತ್ರನ ಏನಕ್ಕಾಗಿ ಆಯ್ಕೆ ಮಾಡಿದ್ರು ಅಂತಂದ್ಬಿಟ್ಟು ನೀವೇ ಮಾಡಿ, ನೀವೆಲ್ಲ ನೀವು ಮೆಡಿಟೇಟ್ ಮಾಡಿ ನನಗೆ ಗ್ರೂಪಲ್ಲಿ ವಾಟ್ಸಪ್ ಮಾಡಿ, ಓಕೆನಾ? ಆದರೆ ಇದ್ರಲ್ಲಿ ಒಂದು ಪಾಯಿಂಟ್ ಹೇಳ್ತೀನಿ ಏನಪ್ಪ ಅಂತಂದ್ರೆ, ಆ ಲೇವಿ ಗೋತ್ರದ ಸಂಖ್ಯೆ ಮತ್ತೆ ಚೊಚ್ಚಲು ಮಕ್ಕಳ ಸಂಖ್ಯೆ ದೇವ್ರು ಆಯ್ಕೆ ಮಾಡ್ಬೇಕು, ಡಿಫ್ರೆನ್ಸ್ ಬರ್ತದೆ, ಕಮ್ಮಿಯಾಗಿ ಕಾಣಲ್ಪಡ್ತದೆ. ಅವಾಗ ದೇವರು ಅದಕ್ಕೆ ರಿಡೆಂಪ್ಷನ್ ಮನಿ ಅಂತ ಹೇಳ್ತಾರೆ, ಅಂದ್ರೆ ವಿಮೋಚನಾ ಕ್ರಯ ಧನ ಅಂತ ಎಷ್ಟು ಫಿಕ್ಸ್ ಮಾಡ್ತಾರೆ ಅಂದ್ರೆ, ಈ 20% ಅಮೌಂಟ್ ಏನ್ ಮಾಡ್ತಾರೆ ಅಲ್ಲಿ
ಅಲ್ಲಿ ಫಿಕ್ಸ್ ಮಾಡ್ತಾರೆ ಅದರ ಇದನ್ನ ನೀವು ಫ್ರೀ ಇದ್ರೆ ನೀವೇ ಮಾಡಿದ್ರಿ, ನೀವು ಸ್ಟಡಿ ಮಾಡಿ, ವಿಮೋಚನ ಕಂಡದಲ್ಲಿ ಬರ್ತಾರೆ ಓಕೆನ್ರ. ಆಮೇಲೆ ಬೇರೆ ಇನ್ನೇನಾದ್ರೂ ಮುಖ್ಯವಾದ ಅಬ್ಸರ್ವೇಷನ್ ಮಾಡಿದ್ರ ಇದರಲ್ಲಿ ಇನ್ನೊಂದು ಬರ್ತದೆ ಏನಪ್ಪ ಅಂತಂದ್ರೆ, ಯಾಜಕ ವರ್ಗದವ್ರನ್ನ ನೇಮಿಸ್ಬೇಕಾದ್ರೆ ಅವ್ರು ಯಾವ ತರ ಬಲಿ ಕೊಡ್ಬೇಕು, ಆ ರಕ್ತನ ಯಾವ ತರ ಚಿಮ್ಮಿಸ್ಬೇಕು ಅಂತಂದ್ಬಿಟ್ಟು ಯಾಜಕ ಕಂಡ 8ನೇ ಅಧ್ಯಾಯ ನಮ್ಗೆ ಏನ್ ಮಾಡ್ತಾರೆ, ನಮ್ಗೆ ತುಂಬಾ ಚೆನ್ನಾಗಿ ಕೊಡ್ತಾರೆ ಅದರ ಎಸ್ ಅದರ. ಸೊ ಅದು ಕೂಡ ಏನಿದೆ ಒಂದು ಬ್ಯೂಟಿಫುಲ್ ಪಾಠ ಅದರ ದೇವಚಿತ್ತ ಇದ್ರೆ ಇವೆಲ್ಲ ಏನಂತಾರೆ ಬರೋವಂಥ ದಿನಗಳು ನಾವು ಕ್ಲೀನಾಗಿ ನೋಡೋಣ ಅದರ. ಸರಿ ಓಕೆ, ಹಂಗಾದ್ರೆ ನಾವು ಇಲ್ಲಿ ಮುಗಿಸ್ಬಿಡೋಣ. ಬೇರೆ ಯಾರಿಗಾದ್ರೂ ಏನೋ ಪ್ರಶ್ನೆ ಇದೆಯಾ ಕೇಳೋದಕ್ಕೆ? ಹೌದೌದು ಸರ್ ಓಕೆ. ಸರಿ ಹಂಗಾದ್ರೆ ಬೇರೆ ಯಾರಿಗಾದ್ರೂ ಡೌಟ್ಸ್ ಇದೆಯಾ? ಬ್ರದರ್, ಈ ಉಪ್ಪು ಅನ್ನಂತ ವಿಷಯ ಬಂದು ಒಡಂಬಡಿಕೆಯ ಸೂಚಕ ಅಂತ ಒಂದು ಪದ ಬಂತಲ್ವಾ ವಾಕ್ಯದಲ್ಲಿ, ಏನು ಅದು ಬ್ರದರ್? ಇವತ್ತ ನಾವು ಓದಿರೋದು ಒಡಂಬಡಿಕೆ. ಯಾವ ಒಡಂಬಡಿಕೆ ಅಂತಂದ್ರೆ ನೋಡಿ, ಆಕ್ಚುಲಿ ಇಸ್ರೇಲ್ ಅಲ್ಲಿ ಒಡಂಬಡಿಕೆ ಮಾಡ್ಕೊಬೇಕಾದ್ರೆ ಏನ್ ಮಾಡೋರು ಅಂದ್ರೆ ಕೆಲವೊಂದ್ ಸೈನ್ಸ್ ಯೂಸ್ ಮಾಡೋ, ಒಂದು ಟೋಕನ್ ಆಫ್ ಅ ಕವನೆಂಟ್ ಅಂತ. ಇವಾಗ ನಾವೇನ್ ಮಾಡ್ತೀವಿ, ಕವನೆಂಟ್ ಅಂದ್ರೆ ಆಕ್ಚುಲಿ ಒಂದು ಅಗ್ರಿಮೆಂಟ್, ಒಡಂಬಡಿಕೆ ಅಂದ್ರೆ ಅಗ್ರಿಮೆಂಟ್. ಓಕೆನಾ? ಇವಾಗ ನಾವು ಅಗ್ರಿಮೆಂಟ್ಗೆ ಏನ್ ಮಾಡ್ತೀರಿ, ಇವಾಗ ನಾವು ಮನೆ ತಗೊಂತೀರಿ, ಗಾಡಿ ತಗೊಂತೀರಿ, ಆ ಅಗ್ರಿಮೆಂಟ್ಗೆ ದಾಖಲಾತಿ ಮಾಡ್ಕೊಂತೀರಿ ಅದರ. ಅದೇನಪ್ಪ ಅಂದ್ರೆ ಒಂದು ಶ್ಯೂರಿಟಿ, ಒಂದು ಸಿಗ್ನೇಚರ್, ಒಂದ್ ಬಾಂಡ್ ಅಲ್ಲ, 500 rupees ಬಾಂಡ್ ಪೇಪರ್, ದಟ್ ಈಸ್ ಅ ಟೋಕನ್ ಆಫ್ ದ ಅಗ್ರಿಮೆಂಟ್. ಅಗ್ರಿಮೆಂಟ್ಗೆ ಟೋಕನ್ ಏನಪ್ಪ ಅಂತಂದ್ರೆ ಒಂದು ಗ್ಯಾರಂಟಿ ಏನಂದ್ರೆ ಒಂದು ಪತ್ರ ಇದೆ ಗೊತ್ತಾ, ಸ್ಟ್ಯಾಂಪ್ ಪೇಪರ್. ಇದು ಇದೇ ತರ ಏನ್ ಮಾಡೋ ಅಂದ್ರೆ ಇಸ್ರೇಲ್ ಜನಗಳಲ್ಲಿ ಒಂದು ಒಡಂಬಡಿಕೆ ಮಾಡ್ಕೊಬೇಕಾದ್ರೆ ಆ ಕಡೆ ಸ್ಟ್ಯಾಂಪ್ ಪೇಪರ್ಗಳಿಲ್ಲ, ಅದಕ್ಕೆ ಏನ್ ಮಾಡೋರು ಫಸ್ಟ್ ಒಂದು ಬಲಿ ಕೊಡೋರು ಅದರ. ಅಂದ್ರೆ ಏನೋ ಬಲಿ ಕೊಟ್ರೆ ಏನಪ್ಪ ಅಂತಂದ್ರೆ ನಾವಿಬ್ರಲ್ಲಿ ಯಾರು ಒಬ್ರು ಈ ಒಡಂಬಡಿಕೆ ಮೀರಿ ನಡೆದ್ರೆ ಈ ಪ್ರಾಣಿಗಾಗಂತ ಒಂದು ಸಂಭವನೆ ನಮ್ಗೇನಾಗ್ಲಿ ಆಗ್ಲಿ ಅಂತ. ಅದಕ್ಕೆ ದೇವರು ಮೊದಲು ಅಬ್ರಹಾಮದ ಒಡಂಬಡಿಕೆ ಮಾಡ್ಕೊಬೇಕಾದ್ರೆ ಆ ಒಂದು ಸೂರ್ಯ ಮುಳುಗಂತ ಸಮಯದಲ್ಲಿ ಆ ಪ್ರಾಣಿನ ಅಡ್ಡ ಕಡಿತಾರೆ, ಅದು ಸೆಂಟ್ರಲ್ ಏನ್ ಮಾಡ್ತಾರೆ ದೇವರು ಹಾದು ಹೋಗ್ತಾರೆ ಅಂತ ಹೇಳ್ತಾರಲ್ಲ, ಅದು ದಟ್ಸ್ ಒಡಂಬಡಿಕೆ ಸೂಚನೆ. ಇದೇ ತರ ದಾವಿದು ಮತ್ತೆ ಜೋನಾಥನ್ ಏನ್ ಮಾಡ್ತಾರೆ ಒಂದು ಒಡಂಬಡಿಕೆ ಮಾಡ್ಕೊಂತಾರೆ ಅಂದ್ರೆ, ಅದೇ ಅದರಲ್ಲಿ ಒಂಥರ ಒಂದು ಲಾ ಆಫ್ ದ ಕವನೆಂಟ್ ಏನಂದ್ರೆ ಲಾ ಆಫ್ ದ ಅಂತಾರೆ ಕವನೆಂಟ್ ಆಫ್ ದ ಸಾಲ್ಟ್ ಅಂತ ಏನ್ ಮಾಡ್ತಾರೆ. ಏನಕ್ಕೆ ಉಪ್ಪನ್ನ ಬಳಸ್ತಾ ಇದ್ರು ಅಂತಂದ್ರೆ ಎಲ್ಲಾ ಒಂದು ವಸ್ತುಗಳಲ್ಲಿ ತುಂಬಾ ಒಂದು ರುಚಿ ಉಳ್ಳದು ಯಾವುದು ಅಂತಂದ್ರೆ ಉಪ್ಪು. ಉಪ್ಪು ನೀವು ಏನೇ ಅಡುಗೆ ಮಾಡಿರ್ಲಿ, ಸಖತ್ತಾಗಿ ಮಾಡಿರಿ, ಅದಕ್ಕೆ ಒಂದು ಉಪ್ಪು ಹಾಕಿದ್ರೆ ನಂಗೆ ತಗೊಂಬನಿ ಅಂತೀನಿ. ಎಷ್ಟೇ ಡೆಲಿಷಿಯಸ್ ಫುಡ್ ಇರಲಿ, ಎಂಥ ಮಸಾಲೆ ಹಾಕಿರ್ಲಿ, ವಿತೌಟ್ ಸಾಲ್ಟ್ ಇಟ್ ಈಸ್ ವೇಸ್ಟ್. ಅಂದರೆ ಬರೀ ಸಾಲ್ಟ್ನ ಏನು ಮಾಡ್ಬೋದು ನೀವು, ಸ್ವಲ್ಪ ಸ್ವಲ್ಪ ರುಚಿ ನೋಡ್ಬೋದು, ಅದರ ಬೇರೆ ವಸ್ತುಗಳು ಏನು ಮಾಡೋಕ್ಕಲ್ಲ ಅದಕ್ಕೆ ನೀವು ತಿನ್ನಕ್ಕಲ್ಲ. ಅದಕ್ಕೆ ದೇವರೇನು ಮಾಡೋದು ಅಂದರೆ ಇದನ್ನ ಒಂದು ಟೋಕನ್ ಆಫ್ ದ ಕವನೆಂಟ್ ಥರ ಏನು ಮಾಡಿದ್ರು, ಅದನ್ನ ಒಂದು ಚಿಹ್ನೆಯಾಗಿ ಈ ಒಂದು ಒಡಂಬಡಿಕೆಗೆ ಒಂದು ಚಿಹ್ನೆಯಾಗಿ ಏನು ಮಾಡೋದು ದೇವರನ್ನ ಅದನ್ನು ಯೂಸ್ ಮಾಡೋದು ನೋಡ್ತೀರಿ. ಅದಕ್ಕೆ ದೇವ್ರು ನಮ್ಮನ್ನೇ ಮಾಡ್ತಾರೆ, ನೀವು ಲೋಕಕ್ಕೆ ಏನಾಗಿದ್ದಾರೆ ಉಪ್ಪಾಗಿದ್ದೀರಾ ಅಂತ ಅದನ್ನು ಕಂಪೇರ್ ಮಾಡ್ತಾರೆ. ಓಕೆನಾ? ಓಕೆ. ಆಮೇಲೆ ಇನ್ನೊಂದು ಅನೌನ್ಸ್ಮೆಂಟು, ಬರುವಂಥ ಒಂದು ಫ್ರೈಡೇ